ನಮಸ್ಕಾರ. ಆಕಾಶ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಸಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತು, ಆಕಾಶ ವಾಹಿನಿ ಪ್ರಾರಂಭವಾದಾಗಿನಿಂದ ಈವರೆಗೂ ಸಹ ಸಾಕಷ್ಟು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಬರ್ತಾ ಇದೆ. ಹಾಗೆ ಮತ್ತಷ್ಟು ಉನ್ನತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಹೊಸ ಕಾರ್ಯಕ್ರಮಗಳ ಆಯೋಜನೆ ಸಹ ಆಗ್ತಾ ಇದೆ. ಸಾಮಾನ್ಯವಾಗಿ ಸ್ನೇಹಿತರೆ, ಯಾವುದೇ ಒಬ್ಬ ನಟ ಆಗಿರ್ಬೋದು ಅಥವಾ ನಟಿ ಆಗಿರ್ಬೋದು ಅಥವಾ ಚಲನಚಿತ್ರರಂಗದಲ್ಲಿ ಮಾಡಿರೋ ಸಾಧನೆಗಳನ್ನು ಮಾಡಿರುವಂಥ ನಾನಾ ಕ್ಷೇತ್ರದ ಜನರಾಗಿರ್ಬೋದು, ಅಂಥವ್ರನ್ನ ಕರ್ಕೊಬಂದು ನಿಮ್ಮ ಮುಂದೆ ಕುಣಿಸಿ, ಹಾಗೆ ಅವರ ಜೀವನದ ಶೈಲಿ ಹೇಗಿರುತ್ತೆ, ಜೊತೆಗೆ ಯಾವುದೇ ಒಬ್ಬ ಸಾಧಕ ಸಾಧನೆಯನ್ನು ಮಾಡಬೇಕು ಅಂದರೆ ಅದರಿಂದ ಸಾಕಷ್ಟು ಶ್ರಮಗಳಿರುತ್ತೆ. ನಾನು ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಉದ್ದೇಶನೇ ಅದು. ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಹೆಸರನ್ನ ಗಳಿಸಿರುವಂಥ ಒಬ್ಬ ಮಹಾನ್ ಕಲಾವಿದ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಸ್ನೇಹಿತರೆ, ಚಿತ್ರರಂಗದಲ್ಲಿ ನಾನಾ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರುವಂಥವ್ರನ್ನ ನಾವು ನೋಡಿರ್ತೀವಿ. ಅದರಲ್ಲಿ ಗಾಯನ ಕ್ಷೇತ್ರ ಸಹ ಒಂದು. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವು ಸಾಕಷ್ಟು ಬಿರುದುಗಳನ್ನು ಬಂದಿರೋದನ್ನು ಕೇಳಿರ್ತೀವಿ. ಗಾನ ಕೋಗಿಲೆ, ಗಾನ ಗಂಧರ್ವ, ಹೀಗೆ ನಾನಾ ರೀತಿಯಾದಂತಹ ಕೆಲವೊಂದು ಬಿರುದುಗಳು. ಅದರಲ್ಲೂ ಸಹ ಅಂತಹದೇ ಮತ್ತಷ್ಟು ಬಿರುದುಗಳನ್ನು ಪಡೆದಿರುವಂಥ ಒಬ್ಬ ಮಹಾನ್ ಸಾಧಕ ಇವತ್ತು ನಿಮ್ಮ ಜೊತೆಯಲ್ಲಿದ್ದಾರೆ, ಅವರೇ ಶ್ರೀಯುತ ಶಶಿಧರ್ ಕೋಟೆ ಅವರು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಶಶಿಧರ್ ಕೋಟೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡೋಣ. ನಮಸ್ಕಾರ. ನಮಸ್ಕಾರ, ಬಹಳ ಸಂತೋಷ. ಆಕಾಶ್ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ಪುಟ್ಟ ಗಾಯಕನ ಕಲಾವಿದನ ಅನಂತ ಪ್ರಣಾಮಗಳು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಬಹಳ ಸಂತೋಷ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿರುವಂಥದ್ದು ನಮಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನೀವಿವತ್ತು ಆಕಾಶವಾಹಿನಿಗೆ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ರಾಜುವರು ಪ್ರೀತಿಯಿಂದ ನನ್ನ ಆಹ್ವಾನಿಸಿದ್ರು. ಇಲ್ಲಿ ಬಂದು ನೋಡಿದರೆ ಇಲ್ಲಿನ ಆತಿಥ್ಯ, ಇಲ್ಲಿನ ಪ್ರೀತಿ, ವಿಶ್ವಾಸ, ಅಭಿಮಾನ, ಇದೆಲ್ಲ ನೋಡಿದರೆ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿ ಇಲ್ಲಿ ಜಾಗೃತವಾಗಿದೆ ಅಂತ ಅನ್ನಿಸ್ತಾ ಇದೆ, ಮತ್ತು ಕನ್ನಡದ ಸಂಸ್ಕೃತಿ ಇಲ್ಲಿ ಜಾಗೃತವಾಗಿದೆ ಅನ್ನಿಸ್ತಾ ಇದೆ. ಆಕಾಶ್ ಟಿವಿ ನಾನು ಸಾಕಷ್ಟು ಸಲ ವೀಕ್ಷಣೆ ಮಾಡಿದ್ದೀನಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ನೀಡ್ತಾ ಇದ್ದೀರಿ, ಒಳ್ಳೆಯ ನಿರೂಪಣೆ, ಇದೆಲ್ಲ ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಸಮಾಜಮುಖಿಯಾಗಿ ನೀವು ಮುಂದುವರಿತಾ ಇದ್ದೀರಿ, ಯಾಕೆಂದರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಜನರಿಗೆ ಒಳ್ಳೆಯದಾಗಬೇಕು, ಸರ್ವೇ ಜನಾ ಸುಖಿನೋ ಭವಂತು, ನಾವೆಲ್ಲ ಒಂದೇ ಅನ್ನೋ ಭಾವೈಕ್ಯದಿಂದ ಹೋಗುವಂಥದ್ದು ಇದೆಯಲ್ಲ, ಅದು ಬಹುಶಃ ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಆಕಾಶ ಟಿವಿ, ಆಕಾಶವಾಹಿನಿ ತುಂಬ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿನ ವಾತಾವರಣ ಭಾಳ ಇಷ್ಟ ಆಯಿತು. ಯಾಕೆಂದರೆ ನೀವು ಆಲ್ಮೋಸ್ಟ್ ನನಗೋಸ್ಕರವಾಗಿ 25 ವರ್ಷದಿಂದ ಗಾಯನ ಕ್ಷೇತ್ರದಲ್ಲಿ ಇದ್ದೀರಾ. ನಮ್ಮ ತಂದೆಯವರು ನಿಮ್ಮ ಹಾಡುಗಳನ್ನು ಕೇಳ್ಕೊಂಡು ಬಂದಂಥವ್ರು, ಸೊ ಹಾಗೆ ನಮಗೆ ನಿಮ್ಮಿಂದ ಭಾಳ ಅಭಿಮಾನ ಆಯಿತು ನಿಮ್ಮನ್ನು ನೋಡಬೇಕು, ಭೇಟಿ ಮಾಡಿ. ನೈಸ್ ಆಫ್ ಯು. ಇವತ್ತು ನಿಮ್ಮ ಜೊತೆಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡುವಂಥ ಅವಕಾಶ ಆಕಾಶವಾಹಿನಿಯಿಂದ ಬಂದಿದೆ, ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ಸರ್, ಈಗ ಒಬ್ಬ ಸಾಧಕ ಸಾಧನೆ ಮಾಡಿದ ನಂತರ ಸಾಕಷ್ಟು ಜನ ಅವ್ರನ್ನ ಮಾತಾಡಿಸ್ತಾರೆ ಅಥವಾ ಆ ನಂತರ ಉತ್ತೇಜನ ಮಾಡ್ತಾರೆ, ಆದರೆ ಆ ಒಂದು ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ಭಾಳನೇ ಒಂದು ಸ್ಟ್ರಗಲ್ನೆಸ್ ಇರುತ್ತೆ. ಸೊ ನಿಮ್ಮ ಬಾಲ್ಯದ ದಿನಗಳು ಆ ಸ್ಟ್ರಗಲ್ನೆಸ್ ಎಲ್ಲ ಇದೆ? ನನಗೆ ಭಾಳ ಹಿಂದೆ ಹೋಗ್ತಾ ಇದ್ದೀನಿ, ಒಂದು 40 ವರ್ಷ ಹಿಂದೆ ಹೋಗೋಣ. ಹಾಗೆ ನಾನು ಹುಟ್ಟಿ ಬೆಳೆದಂಥ ಆ ವಾತಾವರಣ, ನನ್ನ ತಂದೆ ತಾಯಿಯ ಸಹಕಾರ, ಆಶೀರ್ವಾದ, ಇದೆಲ್ಲ ನೆನಪಿಗೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಭಾವುಕನಾಗ್ತೀನಿ ನಾನು, ಯಾಕೆಂದರೆ ಹಳೆಯ ನೆನಪುಗಳನ್ನ ಕೆದಕ್ತಾ ಹೋದರೆ ತುಂಬ ಸಂತೋಷ ಆಗುತ್ತೆ, ಮತ್ತು ನಾವು ಕಷ್ಟಪಟ್ಟುಕೊಂಡು ಬಂದಂಥ ರೀತಿಯನ್ನು ಅನಿಸಿದ್ರೆ ಒಂದು ರೀತಿ ರೋಮಾಂಚನವೂ ಆಗುತ್ತೆ. ನನ್ನ ತಂದೆ ತಾಯಿ, ತಂದೆಯವರು ಕೋಟೆ ವಸಂತಕುಮಾರ್ ಅಂತೇಳಿ, ಅವರು ಭೌತಿಕವಾಗಿ ನನ್ನ ಜೊತೆ ನನ್ನನ್ನು ಬಿಟ್ಟು ಹೋಗಿ ಒಂದು 8 ವರ್ಷ ಆಯಿತು. ಭಾಳ ದೊಡ್ಡ ಸಮಾಜ ಸೇವಕರಾಗಿದ್ದರು, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಾಳ ಹತ್ರ. ನಾವು ಬೇಸಿಕಲಿ ವಿ ಆರ್ ಅಗ್ರಿಕಲ್ಚರಿಸ್ಟ್ಸ್, ಅಡಿಕೆ ತೋಟ ಎಲ್ಲ ನಮ್ಮದು. ಅಮ್ಮ ಎಲ್ಲ, ಅಮ್ಮ ಇದ್ದಾರೆ, ಅಕ್ಕ, ತಮ್ಮ, ಇವರೆಲ್ಲರ ಜೊತೆಯಲ್ಲಿ ಬೆಳೆದು, ಮತ್ತು ವಾತಾವರಣ ಮಾತ್ರ ಚಿಕ್ಕ ಹಳ್ಳಿ, ಚಿಕ್ಕ ಊರು, ಕೋಟೆ ಅಂತ ಒಂದು ಸಣ್ಣ ಊರು, ಅದರಲ್ಲಿ ನಾವು ವಾತಾವರಣ ಎಷ್ಟು ಚೆನ್ನಾಗಿತ್ತಂದರೆ ಒಂದು ಒಳ್ಳೆಯ ದೇವಸ್ಥಾನ, ಅಲ್ಲಿ ಭಜನೆ ಕಾರ್ಯಕ್ರಮಗಳು, ನಮ್ಮದೇ ಆದಂಥ ಯಕ್ಷಗಾನಗಳ ತಂಡ, ನಮ್ಮದೇ ಸ್ಕೂಲ್ನಲ್ಲಿ ಆಗಲಿ ಹೈಸ್ಕೂಲ್ನಲ್ಲಿ ಆಗಲಿ ಎಲ್ಲ ನಾವೆಲ್ಲ ಹೋಗ್ತಾ ಇದ್ದದ್ದು ಹೇಗೆ ಅಂದರೆ, ಈಗಿನ ಮಕ್ಕಳಿಗೆ ಅಂಥದ್ದೆಲ್ಲ ಗೊತ್ತಿಲ್ಲ, ಎಲ್ಲ ವ್ಯಾನ್ ಬರುತ್ತೆ, ಬೇಗ ಎತ್ಕೊಂಡು ಹೋಗ್ತಾರೆ, ಹತ್ಕೊಂಡು ಹೋಗ್ತಾರೆ. ನಾವೆಲ್ಲ 5-5 ಕಿಲೋಮೀಟ್ರ್, 10-10 ಕಿಲೋಮೀಟ್ರ್ ನಡ್ಕೊಂಡು ನಾವು ಬಂದವರು, 10th ಕ್ಲಾಸ್ನವರೆಗೆ ನಾವು ಪಟ್ಟ ಕಷ್ಟ. ಆಮೇಲೆ ಸಂಗೀತಕ್ಕೆ ಒಂದು ರೀತಿ ಪೂರಕವಾದ ವಾತಾವರಣ, ಈ ಭಜನೆ, ಯಕ್ಷಗಾನ, ಸಾಹಿತ್ಯ ಚಟುವಟಿಕೆಗಳು ಇವೆಲ್ಲ ಭಾಳ ಆಸಕ್ತಿ ಇದ್ದ ಕಾರಣ ಆ ಊರಲ್ಲಿ, ಮತ್ತು ಟೀಚರ್ಸಿಂದ ತುಂಬ ಎಂಕರೇಜ್ಮೆಂಟ್ ಸಿಕ್ತು ನನಗೆ. ಇದೆಲ್ಲ ನನ್ನಲ್ಲಿರುವಂಥ ಪ್ರತಿಭೆಯನ್ನ ಬಹುಶಃ ನನಗೆ ಈಗಲೂ ನೆನಪಿದೆ. ದರ್ಶನ್, ನಾನು ಚಿಕ್ಕವನಾಗಿದ್ದಾಗ ಹಾಡ್ತಾ ಇದ್ದೆ, ಕನ್ನಡ ನಾಡಿನ ವೀರ ರಮಣೀಯ
ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಅದಕ್ಕೆ ಇನ್ನೊಂದು ವಿಶೇಷ ಅಟ್ರಾಕ್ಷನ್ ಏನಂದ್ರೆ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಓ, ನಮ್ಮ ಹೆಸರಲ್ವಪ್ಪ ಇದು, ನಮ್ಮ ಹೆಸರೇ ಬಂತಲ್ವಾ ಅಂತ. ನಮ್ಮ ತಂದೆಯವರಿಗೆ ಈ ಹಾಡು ಬಹಳ ಇಷ್ಟ. ಆಗ ಎಲ್ಲ ಬಹುಶಃ ನಾಗರಹ ರಿಲೀಸ್ ಆದ ಆ ಟೈಮ್ ಇರ್ಬೋದು. ಅದು ಎಷ್ಟು ಇಷ್ಟ ಅಂದ್ರೆ ಅವರಿಗೆ, ನಾನು ಚಿಕ್ಕವನಾಗಿದ್ದಾಗ ಹಾಡಾಗಿ ಎಷ್ಟು ಇಷ್ಟಪಡ್ತಾ ಇದ್ರು, ನಾನು ದೊಡ್ಡವನಾಗಿ ಈ ಕ್ಷೇತ್ರದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡ ಮೇಲೆ ಕೂಡ ಹಾಡನ್ನು ಹಾಡಿದ್ರೆ ಅವ್ರಿಗೆ ಬಹಳ ರೋಮಾಂಚನ ಆಗ್ತಾ ಇತ್ತು. ಆ ತಂದೆಯವರಿಗೆ ನಾನು ಸದಾ ಋಣಿ, ಅವರ ಆಶೀರ್ವಾದ. ಹಾಗೆ ಬೆಳೀತಾ ಬೆಳೀತಾ ಬಂತು, ಮತ್ತು ಸ್ವಲ್ಪ ಕ್ಲಾಸಿಕಲ್ನ ಬಗ್ಗೆ ನನಗೆ ಹೆಚ್ಚಿನ ಒಂದು ಆಸಕ್ತಿ ಬಂತು. ಆಮೇಲೆ ನಾನು ಪಿ ಯು ಸಿ ಮಾಡಿ, ಡಿಗ್ರಿ ಮಾಡಿ, ಎಮ್ ಎ ಮಾಡಿ ಲೆಕ್ಚರರ್ ಆಗಿದ್ದೆ. ಮತ್ತು ಮಧ್ಯಮದಲ್ಲಿ ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ಆಯಿತು. ಆ ಎಲ್ಲ ಗುರುಗಳಿಗೂ ನಮಿಸ್ತಾ, ನನ್ನ ಮಾನಸ ಗುರುಗಳು ಅಂತ, ಅವ್ರ ಜೊತೆ ಡೈರೆಕ್ಟಾಗಿ ನಾನು ಕಲಿಯದಿದ್ರು ಕೂಡ ಅವ್ರ ಬಗ್ಗೆ ನನಗೆ ದೇವರವರು ಅಂತ ಹೇಳುವಷ್ಟು ಮಟ್ಟಿಗೆ ರೆಸ್ಪೆಕ್ಟ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಜೇಸುದಾಸ್ ಅವರು, ಇನ್ನೊಂದು ಡಾಕ್ಟರ್ ಬಾಲ್ಮುರಳಿ ಕೃಷ್ಣ ಅವರು. ಅವರನ್ನು ಮಾನಸ ಗುರುಗಳು ಅಂತ ಪೂಜೆ ಮಾಡ್ತಾ ಬಂದೆ. ನನ್ನದೇ ಆದ ಶೈಲಿಯಲ್ಲಿ ಮುಂದುವರಿತಾ ಬಂದೆ. ಆಗಿನ ಕಾಲದಲ್ಲೆಲ್ಲ ವಿದ್ಯಾಭ್ಯಾಸ ಮಾಡೋದೇ ಬಹಳ ಕಷ್ಟ ಇತ್ತು. ನೀವು ಹೇಳಿದ್ರೆ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದು ಒಳ್ಳೆ ರೋಡ್ ಅಲ್ಲ, ಎಂತೋ ಕೆಸರು ಗದ್ದೆ ಗಿದ್ದೆ ಗುಡ್ಡ, ಹತ್ಕೊಂಡು ಹೋಗ್ಬೇಕು ನಾವೆಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಗೆ ಒಂದು ಸಂಗೀತ ಕಲಿಬೇಕು ಅಂತ ಹೇಗೆ ಪ್ರೇರೇಪಣೆ ಹೇಗಾಯ್ತು ಸರ್? ಅಂದ್ರೆ ನಮ್ಮೂರಲ್ಲಿರುವಂತ ಅದೇ ನಾನು ಹೇಳಿದೆ, ಒಳ್ಳೆ ವಾತಾವರಣ ಸಂಗೀತ. ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಮ್ಮ ಇವರೆಲ್ಲ ನಮ್ಮ ದೊಡ್ಡಮ್ಮ ಎಲ್ಲ ಸಂಗೀತ ಕಲಿಸ್ತಾ ಇದ್ರು. ಮತ್ತು ನನ್ನ ತಂದೆಯವರು, ದೊಡ್ಡಪ್ಪ ಎಲ್ಲ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ನಮ್ಮ ದೊಡ್ಡಪ್ಪ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಇದೆಲ್ಲ ನನಗೆ. ಆಮೇಲೆ ಯಕ್ಷಗಾನ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ, ಯಕ್ಷಗಾನ ಅಂದರೆ ಸಂಗೀತ ಅದರ ಅವಿಭಾಜ್ಯ ಅಂಗ ಭಾಗವತಿಗೆ ಅಂತ ಹೇಳುವಂಥದ್ದು. ಅದು ನಾವು ಚಿಕ್ಕವರಾಗಿದ್ದಾಗ ಯಕ್ಷಗಾನ ನೋಡ್ತಾ ಬಂದ ಕಾರಣ ಅಲ್ಲಿ ವೇಷ ಮಾಡಿ ನಾನು ತುಂಬ ವೇಷ ಮಾಡ್ತಾ ಇದ್ದೆ. ಆಮೇಲೆ ವೇಷ ಮಾಡೋದು ಬಿಟ್ಟೆ. ಆಮೇಲೆ ನನ್ನ ಹಾಡುಗಾರಿಕೆ ಮೇನ್ ಆದಮೇಲೆ ಯಕ್ಷಗಾನ ನೋಡೋದು ಮಾತ್ರ, ಇಲ್ಲದಿದ್ರೆ ಮೊದಲು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದರಲ್ಲಿ ಭಾಗವತಿಗೆ ಅದೆಲ್ಲ ನನ್ನ ಮೇಲೆ ಬಹಳ ಪರಿಣಾಮ ಮನಸ್ಸು ಹಾಡುಗಾರಿಕೆ. ಅದರಲ್ಲಿ ಯಕ್ಷಗಾನ ಆ ಪಿಚ್ಚು, ಆ ಒಂದು ರೌದ್ರ ಇದು, ಆಮೇಲೆ ನವರಸಗಳನ್ನು ಅವರು ತೋರಿಸುವಂಥ ಭಂಗಿ ಪರಿ, ಇದೆಲ್ಲ ನನಗೆ ಬಹಳ ಇಷ್ಟ ಆಯಿತು. ಆಮೇಲೆ ನಾನು ಸ್ವಲ್ಪ ಪಿ ಯು ಸಿ ಲೆವೆಲ್ಗೆ ಬಂದಾಗ ನಮ್ಮ ವಿದ್ಯಾಭೂಷಣರು ಅವರು ಬಹಳ ದಾಸರ ಪದಗಳು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ಅವರ ಫಸ್ಟ್ ಸಿ ಡಿ ಇದು, ಫಸ್ಟ್ ಕ್ಯಾಸೆಟ್. ಆಗ ಸಿ ಡಿ ಇರಲಿಲ್ಲ. ಇದನ್ನು ನಾನು 1000 ಸಲ ಕೇಳಿರ್ಬೋದು. ಆಮೇಲೆ ಇನ್ನು ಆ ಕ್ಯಾಸೆಟ್ಟು ಅದು ಕೇಳಿ ನನಗೆ ಸ್ವಲ್ಪ ಸಂಗೀತ ಆಯಿತು. ಮತ್ತು ನನಗೆ ಹೈಸ್ಕೂಲ್ ಎಲಿಮೆಂಟ್ರಿ ಸ್ಕೂಲಲ್ಲಿಯೂ ಯಕ್ಷಗಾನದಿಂದ ಆರಂಭ ಆಯಿತು. ನಾನು ಹೈಸ್ಕೂಲಿಗೆ ಹೋದ ಕಲಾವತಿ ಮೇಡಮ್ ಅಂತ ಒಬ್ರು ಇದ್ರು, ಅವರು ಸಂಗೀತ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಅವ್ರು ನನ್ನನ್ನು ತುಂಬಾ ಕಾಂಪಿಟೇಷನ್ ಕಳಿಸೋದು, ಅದು ಇದು ಎಲ್ಲಿ ಹೋದ್ರು ನಾ ಎಲ್ಲಿ ಹೋದ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದು ಚರ್ಚಾ ಸ್ಪರ್ಧೆ ಇರ್ಬೋದು, ಭಾಷಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲದಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ನನಗೊಂಥರ ಬಹುಮುಖವಾಗಿ ಆಗಲಿ ಇಂಟ್ರೆಸ್ಟ್, ಎಲ್ಲ ವೆರೈಟಿ ಆಫ್ ಇಂಟ್ರೆಸ್ಟ್ ನನಗೆ ಕಲೆಗಳಲ್ಲಿ ಎಲ್ಲ. ಹಾಗಾಗಿ ಅದು ಸಹಜವಾಗಿ. ಮತ್ತೆ ನಾನು ಒಂದು ದಿವಸ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಮ್ಮ ಗಾನಗಂಧರ್ವ, ನಿಜವಾದ ಗಾನಗಂಧರ್ವ ಜೇಸುದಾಸ್ ಅವರ ಗಾಯನ ಕೇಳುವಂಥ ಅವಕಾಶ ಆಯಿತು. ಅದನ್ನು ಬೈ ಹಾರ್ಟ್ ಅದನ್ನು ಅಷ್ಟೇ, ಆ ಸಿ ಡಿಯನ್ನು 8 ಸಲ ಕೇಳಿದ್ವಿ. ಅದು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದು ನಮ್ಮ ತಾತನ ರೆಕಾರ್ಡ್ ಮಾಡಿ ನನಗೆ ಕೊಟ್ಟರು. ಅದನ್ನು 8 ಸಲ ಕೇಳಿದೆ ಅಂತ ನನಗೆ ಗೊತ್ತಿಲ್ಲ. ಪಾಮ ಪಾಮ ಸಿದ್ಧಿ ವಿನಾಯಕಂ ಅನಿಶಂ ಬೈ ಹಾರ್ಟ್ ಮಾಡಿ ಕಲಿತಾ ಇದ್ದೆ. ಇಷ್ಟು ಆಮೇಲೆ ನನ್ನದೇ ಆದ ಮನೋಧರ್ಮ ಬಂತು. ಅನುಕರಣೆ ಹೋಗಿ ಅನುಸರಣೆ ಆಯ್ತು, ವ್ಯತ್ಯಾಸ ಇದೆ. ಇಮಿಟೇಷನ್ ಹಂತದಲ್ಲಿ ನಾವು ಇರಬಾರ್ದು. ಯಾವುದೇ ಕಲಾವಿದ ಬೆಳಿಬೇಕಾದ್ರೆ ನಾವು ಪ್ರಭಾವ ತಗೊಳ್ಬಹುದು. ಈಗ ಆಕ್ಟಿಂಗ್ ಅಲ್ಲಿ ರಾಜ್ಕುಮಾರ್ ಅವರ ಪ್ರಭಾವ ನಮ್ಮ ಮೇಲೆ ಬರ್ಬೋದು, ಆದ್ರೆ ನಾವೇ ರಾಜ್ಕುಮಾರ್ ತರನೇ ಆಕ್ಟ್ ಮಾಡಕ್ ಹೋಗ್ಬಾರ್ದು. ಹಾಗೆ ನಾನು ಜೇಸಾಸ್ ತರನೇ ಹಾಡಕ್ ಹೋಗ್ಬಾರ್ದು. ಅವರಿಂದ ಪ್ರಭಾವಕ್ಕೊಳಗಾಗಿ ಶಶಿಧರ್ ಕೋಟೆ ಶೈಲಿನೇ ಡೆವಲಪ್ ಮಾಡ್ಬೋದು. ಅದು ನಿಧಾನಕ್ಕೆ ಬರುತ್ತೆ, ಅದು ಆಮೇಲೆ ಬರ್ತಾ ಹೋಯ್ತು. ಸೊ ನಾನು ಏನು ಹೇಳಿದ್ದಂದ್ರೆ, ಇಂಥವ್ರದ್ದೆಲ್ಲ ಕೇಳಿ 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 ನಾನು ತುಂಬ ಮ್ಯೂಸಿಕ್ ಲಿಸನರ್ ಆಗಿಬಿಟ್ಟೆ. ಸಂಗೀತ ನನ್ನ ಹೃದಯದಲ್ಲಿ ಬಂದ್ಬಿಟ್ಟು, ಹೃದಯವೇ ನನಗೆ ಒಂಥರ ಮ್ಯೂಸಿಕ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಮೈ ಹಾರ್ಟ್ ಅಂತ ಅನಿಸ್ಬಿಡ್ತು. ಸಂಗೀತ ನನ್ನ ಹೃದಯದ ಭಾಷೆ ಅಂತೇಳಿ. ಆಮೇಲೆ ಕಾಲೇಜಲ್ಲಿ ಅಷ್ಟೇ, ಕಾಲೇಜಲ್ಲಿ ಎಲ್ಲ ಇನ್ನೂ ನೆನಪಿದೆ ನನಗೆ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು
ಆನಂದದಿಂದ ಎಂತ ಹಾಡುಗಳೆಲ್ಲ ಅದನ್ನೆಲ್ಲ ಹಾಡ್ತಾ ಇದ್ದ ದಿನಗಳು ಇನ್ನೂ ನೆನಪಿಗೆ ಬರ್ತಾ ಇದೆ. ನಮ್ಮದೇ ಅದೊಂದು ತಂಡ ಇತ್ತಾಗ, ಎಲ್ಲ ಹಾಡ್ತಾ ಇದ್ವಿ. ಕ್ಲಾಸಿಕಲ್ಲು, ಸುಗಮ ಸಂಗೀತ, ಚಿತ್ರಸಂಗೀತ ಎಲ್ಲವನ್ನು ಮೊದಲಿಂದ ಹಾಡ್ತಾ ಇದ್ದೆ. ಅದನ್ನು ಈಗಲೂ ಬೆಳೆಸ್ಕೊಂಡು ಬಂದಿದ್ದೀನಿ. ಓಕೆ ಸರ್, ಹಾಗೇನೆ ಈಗ ಸಾಮಾನ್ಯವಾಗಿ ಒಂದು ಗಾಯನ ಆಗಿರ್ಬೋದು ಅಥವಾ ಅಭಿನಯ ಅಥವಾ ಚಿತ್ರರಂಗ ಅನ್ನುವಂಥದ್ದು ಎಜುಕೇಷನಲ್ಲಿ ಸ್ವಲ್ಪ ಕಡಿಮೆ ಇರುವಂಥವ್ರು, ಆಸಕ್ತಿ ಕಡಿಮೆ ಇರುವಂಥವ್ರು ಇದನ್ನು ಆಯ್ಕೆ ಮಾಡ್ಕೊತಾರೆ. ಆದರೆ ನೀವು ಪದವಿಯನ್ನು ಪಡೆದಿರುವಂಥವ್ರು, ಜೊತೆಗೆ ಒಂದು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿರುವಂಥವ್ರು, ಅದನ್ನು ಬಿಟ್ಟು ಗಾಯನಕ್ಕೆ ಸಂಪೂರ್ಣವಾಗಿ ಬರುವಂಥದ್ದು ನಿಜವಾಗ್ಲೂ ಒಂದು ದಾಖಲೆ ಸರ್, ಅದೊಂದು ಸಾಧನೆ ಅಂತ ಹೇಳ್ಬೋದಲ್ವಾ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ಎಜುಕೇಷನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಎಮ್ ಎ ಇಂಗ್ಲೀಷ್ ಮಾಡಿ ಒಂದು 4 ವರ್ಷ ಲೆಕ್ಚರರ್ ಆಗಿ ಕೂಡ ಸರ್ವಿಸ್ ಮಾಡಿದ್ದೀನಿ. ನನಗೆ ಟೀಚಿಂಗ್ ತುಂಬ ಇಷ್ಟ ಇದ್ದರೂ ಕೂಡ ನನಗೆ ಯಾವ ಪರಿಸ್ಥಿತಿ ಬಂತಂದರೆ, ನಿನ್ನ ಪ್ರೋಗ್ರಾಮ್ ಬ್ಯುಸಿ ಆಗಬೇಕಾದ್ರೆ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟೂ, ಮ್ಯೂಸಿಕ್ ಆರ್ ಟೀಚಿಂಗ್, ಐದರ್ ಮ್ಯೂಸಿಕ್ ಆರ್ ಟೀಚಿಂಗ್. ಯಾಕೆಂದರೆ ನಿಮಗೆ ಆ್ಯಂಕರಿಗೆ ಗೊತ್ತಿರ್ಬೋದು, ಮಾತಾಡಿ ಮಾತಾಡಿ ವಾಯ್ಸ್ ಸ್ಟ್ರೈನ್ ಆಗುತ್ತೆ. ನಾವು 60 ಮಕ್ಕಳಿಗೆ 70 ಮಕ್ಕಳಿಗೆ ಪಾಠ ಮಾಡುವಾಗ ನಮ್ಮ ವಾಯ್ಸ್ ಎಷ್ಟು ಸ್ಟ್ರೈನ್ ಆಗುತ್ತೆ, ಗಟ್ಟಿ ವಾಯ್ಸಲ್ಲಿ ಮಾತಾಡ್ತೀವಿ ನೋಡಿ, ಸಂಜೆ ಪ್ರೋಗ್ರಾಮಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲೂ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಇಲ್ಲೂ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಒಂದನ್ನು ಅನಿವಾರ್ಯವಾಗಿ ಬಿಡಲೇಬೇಕಿತ್ತು ನಾನು. ಆ ತೀರ್ಮಾನ ಮಾಡಿದಾಗ ನಾನು, ನನಗೇನಿಸ್ತು, ನನಗೆ ದಕ್ಷಿಣ ಕನ್ನಡದಲ್ಲಿ ಇದ್ದರೆ ನಾನು ಸೀಮಿತ ಆಗಿಬಿಡ್ತೀನಿ ಅಂತ ಅನಿಸ್ತೀನಿ. ಐ ವಿಲ್ ಬಿ ಕನ್ಫೈನ್ಡ್ ಓನ್ಲಿ ಟು ದಕ್ಷಿಣ ಕನ್ನಡ, ಸೌತ್ ಕನ್ನಡ, ಅಲ್ಲಿ ಉಡುಪಿ ಗಿಡುಪಿ, ಇಷ್ಟು ಮಾತ್ರ ನಾನು ನಮ್ಮ ಊರಿಗೆ ಅಲ್ಲಿಗೆ ಸೀಮಿತ ಆಗಿಬಿಡ್ತೀನಿ. ಬೆಂಗಳೂರು ಕಲೆಗಳ ನಗರ ಹೇಗಿದೆ, ಬೆಂಗಳೂರು ಮೈಸೂರು ಇದೆಲ್ಲ ಅಲ್ಲ, ನಮ್ಮ ಕರ್ನಾಟಕವೇ ಒಂದು ಕಲೆಗಳ ಒಂದು ಆಗರ ಅದು. ಅದು ಬೆಂಗಳೂರಿನಲ್ಲಿ ಅವಕಾಶಗಳು ಜಾಸ್ತಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದನ್ನು ತುಂಬ ಜನ ಕಲಾವಿದರು ಸಾಬೀತು ಮಾಡಿದ್ದಾರೆ ಇಲ್ಲಿ ಬಂದು. ಹಾಗಾಗಿ ನಾನು 1992ರಲ್ಲಿ ಧೈರ್ಯ ಮಾಡಿ ಇನ್ ಪರ್ಸ್ಯೂಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಸಂಗೀತವೇ ನನ್ನ ಜೀವನ ಆಗಬೇಕು, ನನ್ನ ಪ್ರೊಫೆಷನ್ನು, ನನ್ನ ವೃತ್ತಿ ಪ್ರವೃತ್ತಿ ಎಲ್ಲವೂ ಸಂಗೀತವೇ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಅದೇನೋ ದೇವರ ಅನುಗ್ರಹ, ಗುರುಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಿಮ್ಮಂಥವರ ಪ್ರೀತಿ, ಇಲ್ಲಿ ಒಂದೊಂದೇ ಪ್ರೋಗ್ರಾಮ್ ಬ್ಯುಸಿ ಆಗ್ತಾ ಬಂದೆ. ಸೊ ಫುಲ್ ಟೈಮ್ ಮ್ಯೂಸಿಕಲ್ಲಿ ತೊಡಗಿಸ್ಕೊಳ್ಳೋಷ್ಟು ಮಟ್ಟಿಗೆ ಅದು ಅನುಕೂಲ ಆಯಿತು. ಓಕೆ ಸರ್, ಈಗ ಸಾಮಾನ್ಯವಾಗಿ ನಾವು ಯಾವುದೋ ಈಗ ನಮ್ಮೊಂದು ಗುರಿನ ನಾವು ಬೆನ್ನತ್ತಿ ಹೋಗ್ತೀವಿ ಅಂದಾಗ ಅಥವಾ ನಾವೇನಾದರೂ ಒಂದು ಸಾಧಿಸಬೇಕು ಅಂತ ಹೋದಾಗ ನಮಗೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇರತ್ತೆ. ಅದರಲ್ಲಿ ನೀವು ಈ ಕಡೆ ವೃತ್ತಿನ ಬಿಟ್ಟು ಬರ್ತೀರಾ, ಇಲ್ಲಿ ಫಸ್ಟ್ ಬಂದಾಗ ಹೇಗೆ? ಫಸ್ಟ್ ಬಂದಾಗ ನಾನು ಅದಕ್ಕೆ ಒಂದು ಕಂಪನಿ, ಒಂದು 2 ಇಯರ್ಸ್, ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಓಕೆ ಸಂಗೀತ ಲವಿ ಕ್ಯಾಸೆಟ್ಸ್ ಅಂತ ಒಂದು ಸಂಸ್ಥೆಯಲ್ಲಿ ನಾನು PR ಆಗಿ ವರ್ಕ್ ಮಾಡಿದೆ. ಓಕೆ ಓಕೆ, ಅದು ಬಹಳ ಕಮ್ಮಿ ಸ್ಯಾಲ್ರಿ, ಈಗ ಹೇಳೋಕೆ ನಮಗೆ ಕಷ್ಟ ಅಂತ ಸ್ಯಾಲ್ರಿ ಅದು. ಬಟ್ ನಮಗೊಂದು ನೆಲೆ ಕೊಡ್ತದೆ ಬೆಂಗಳೂರಿನಲ್ಲಿ, ಫಸ್ಟ್ ನೆಲೆ ಕೊಡ್ತದೆ. ಆಮೇಲೆ ನನ್ನನ್ನು ತುಂಬ ಜನಕ್ಕೆ ಪರಿಚಯ ಆಯಿತು, ಒಂದೊಂದೇ ಪ್ರೋಗ್ರಾಮ್ ಪಿಕಪ್. ನಾನು ದರ್ಶನ್ ನಿಮಗೊಂದು ಹೇಳ್ತೀನಿ, ನಮ್ಮ ಉದ್ದೇಶ ಏನಿರಬೇಕಂದ್ರೆ ನಾವು ಸಂತೋಷ ಪಡಬೇಕು, ನಾವು ಅನುಭವಿಸ್ಬೇಕು, ಜನರಿಗೆ ಸಂತೋಷ ಕೊಡಬೇಕು. ಅದಕ್ಕೆ ಜೇಸಾಸ್ ಅವರೊಂದು ಹಾಡಿದೆ, ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು, ಉದಯ ಶಂಕರ್ ಅವರ ಸಾಲುಗಳಿದೆ. ಕೇಳುವ ಕಿವಿ ನೋಡುವ ಕಣ್ಣಿದ್ದರೆ ಮಾತ್ರ ಸಂಗೀತಗಾರನಿಗೆ ಸಾರ್ಥಕತೆ. ಸೊ ನಮ್ಮ ಉದ್ದೇಶ ಏನಿರಬೇಕಂದ್ರೆ ಕೇಳುವ ಕಿವಿಗೆ ತುಂಬ ಸಂತೋಷ ಕೊಡಬೇಕು, ನೋಡುವ ಕಣ್ಣುಗಳಿಗೆ ತುಂಬ ಸಂತೋಷ ಕೊಡಬೇಕು ಅಂತ ಹೇಳಿದ್ದಾನೆ. ಆ ಉದ್ದೇಶ ನಾನು ಮೊದಲಿಂದಲೂ ಬೆಳೆದವನು. ನಾನು ನನ್ನ ಸಂಗೀತದಿಂದ ಜನರಿಗೆ ಸಂತೋಷ ಕೊಡಬೇಕಪ್ಪ, ಇದು ನನ್ನ ಉದ್ದೇಶ. ಹಾಗೆ ಒಂದೊಂದು ಪ್ರೋಗ್ರಾಮ್ ಬಿಲ್ಡಪ್ ಆಯಿತು, ಇದು ಮುಂದೆ 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 ಬಂತದ್ದು. ಒಂದು ಕಡೆ ಆದದ್ದು 10 ಕಡೆ ಆಯಿತು, 10 ಕಡೆ ಆದದ್ದು 100 ಕಡೆ ಆಯಿತು. ಆ ಭಗವಂತನ ಆಶೀರ್ವಾದ ಇದುವರೆಗೆ ಒಂದು 5,000 ಕಾರ್ಯಕ್ರಮ ಮೇಲೆ ಕೊಡುವಂಥ ಒಂದು ಸೌಭಾಗ್ಯ ನನಗೆ ಬಂತು. ಅದು ನನ್ನ ಒಂದು ಸಾಧನೆ ಅಂತ ಹೇಳ್ಕೊಳ್ಳೋದಲ್ಲ, ನಾನು ಜನರ ಪ್ರೀತಿ. ಯಾಕೆ ನಾವು ಮೇಕ್ ದೆಮ್ ಹ್ಯಾಪಿ, ಯಾಕೆ ಸಂಗೀತ ಇರೋ ಅವ್ರು ಎಷ್ಟೋ ಕಷ್ಟ ನಷ್ಟಗಳಲ್ಲಿ ಇರ್ತಾರೆ, ನೋವಲ್ಲಿ ಇರ್ತಾರೆ, ಅವ್ರಿಗೇನೋ ಸಮಸ್ಯೆ ಇರುತ್ತೆ. ಸಂಗೀತದಿಂದ ಒಂದಷ್ಟು ನೊಂದ ಮನಸ್ಸುಗಳಿಗೆ ಸಂತೋಷ, ಅಥವಾ ಆಲ್ರೆಡಿ ಸಂತೋಷದಲ್ಲಿರುವ ಮನಸ್ಸುಗಳಿಗೆ ಮತ್ತಷ್ಟು ಸಂತೋಷ, ಇದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ತೀನಿ. ಓಕೆ ಸರ್, ಈಗ ಒಂದು 5 ವರ್ಷದ ಹಿಂದಿನ ಮಾತು ಸರ್. ನಾವು ಮನೆಯಲ್ಲೆಲ್ಲ ಕೂತ್ಕೊಂಡಿರ್ತೀವಿ ಫ್ಯಾಮಿಲಿ, ಒಂದು ಕಾರ್ಯಕ್ರಮ ಬರ್ತಾ ಇರುತ್ತೆ, ಅಲ್ಲಿ ಹರಿವರ ಹಾಸನ ಸಾಂಗ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದ್ರು, ಏ ಜೇಸುದಾಸರು ಜೇಸುದಾಸರು ಅಂತ ಹೇಳ್ತಾರೆ. ಆಗ ನಮ್ಮ ತಂದೆಯವರು ಹೇಳ್ತಾರೆ, ಅವ್ರು ಜೇಸುದಾಸರಲ್ಲ, ನಮ್ಮ ಕನ್ನಡ ಜೇಸುದಾಸರು. ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ಹಾಡಿದ ನೀವು ಶೈಲಿ ಆಗಿರ್ಬೋದು ಸರ್, ಬಹಳ ಅದ್ಭುತವಾಗಿತ್ತು. ಜೊತೆಗೆ ಆ ಒಂದು ಗಡ್ಡ ಬಿಟ್ಟಿರೋಂಥದ್ದು ಎಲ್ಲ ನೋಡಿದಾಗ ಒಂದು ಆ್ಯಂಗಲ್ ಅಲ್ಲಿ ಅದನ್ನೇ ನೋಡಿದಂಗ, ಅವ್ರನ್ನೇ ನೋಡಿದಂತ ಒಂದು ಸಂತೋಷ, ಬಹಳ ಹೆಮ್ಮೆ ಅಂತ ಅನ್ಸ್ತಾ ಒಂದು ನನಗೆ. ನನಗೆ ಬಹುಶಃ ನನ್ನ ಪೂರ್ವಜನ್ಮ ಪುಣ್ಯ ಅದು. ಅಂಥವ್ರೊಂದು
ಒಂದು ಸ್ಫೂರ್ತಿ ನನಗೆ ಸಿಕ್ಕಿದ್ದಿದೆಯಲ್ಲ ಅಂಥ ಗ್ರೇಟ್ ಆರ್ಟಿಸ್ಟು ಇಡೀ ಪ್ರಪಂಚದಲ್ಲಿ ನನಗೆ ಅವರಷ್ಟು ಇಷ್ಟವಾದ ಇಷ್ಟದ ಗಾಯಕ ಯಾರಿಲ್ಲ. ಯಾಕೆಂದರೆ ಅವರು ನಾನು ಯಾಕೆ ಇಷ್ಟಪಡ್ತೀನಂದರೆ ಸಂಗೀತದ ಎಲ್ಲ ಪ್ರಕಾರಗಳಿಗೂ ನ್ಯಾಯ ಒದಗಿಸಿದ್ದಾರೆ. ಈ ಕೆಲವರು ಫಿಲಮ್ ಮ್ಯೂಸಿಕಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರ್ಬೋದು, ಕೆಲವರು ಕ್ಲಾಸಿಕಲ್ನಲ್ಲಿ ದೊಡ್ಡ ಸಾಧನೆ ಮಾಡಿದ್ರು, ಸುಗಮ ಸಂಗೀತದಲ್ಲಿ ದೊಡ್ಡ ಸಾಧನೆ ಮಾಡಿರ್ಬೋದು. ನೀವು ಎಲ್ಲ ಪ್ರಕಾರಗಳಿಗೂ ನ್ಯಾಯ ಒದಗಿಸಿದಂಥ ಒಬ್ಬ ಅಪರೂಪದ ಗಾಯಕ ಅಂದರೆ ಜೇಸಸ್. ಬೇರೆಯವರು ಇಲ್ಲ ಅಂತ ಹೇಳೋದಲ್ಲ, ನನಗೆ ಇಷ್ಟವಾದ ತುಂಬ ಜನ ಗಾಯಕರಿದ್ದಾರೆ, ಗಾಯಕಿಯರಿದ್ದಾರೆ, ಆದರೆ ಎಮಂಗ್ ದೆಮ್ ಇವರ ಸಾಧನೆ ಅದು. ಇದನ್ನು ಹಾಡಕ್ಕೆ ಹೊರಟ್ರೆ ನನಗೆ ಏನೇ ಟೆನ್ಷನ್ ಆದರೂ ಒಂದ್ಸಲ ಮರೆತು ಬಿಡ್ತೀನಿ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ನಿಧರಿಮ ಬನಿ ಬಮ ಬಮರಿ ಮರಿಸನಿ ನಿಪಸ್ಸ. ಇಷ್ಟು ಬೇಗ ಮುಗಿಸ್ಬಿಟ್ರಲ್ಲ ಅನ್ಸ್ತದೆ ಸರ್, ಯಾಕಂದ್ರೆ ಆ ಹಾಡನ್ನ ಕೇಳ್ತಾ ಇದ್ರೆ ಒಂದ್ ಕ್ಷಣ ನಮ್ಮನ್ನ ನಾವೇ ಮರಿತಾ ಇರ್ತೀವಿ ಅಷ್ಟೊಂದು ಅದ್ಭುತವಾಗಿ. ಆ ಹಾಡಲ್ಲಿ ಅಂತ ಶಕ್ತಿ ಇದೆ ದರ್ಶನ್. ಇವತ್ತಿಗೂ ಶಬರಿಮಲೆಯಲ್ಲಿ ಆಗಲಿ ಅಯ್ಯಪ್ಪ ದೇವಸ್ಥಾನ ಎಲ್ಲದರಲ್ಲಿ ಸ್ವಾಮಿಯನ್ನ ಮಲಗಿಸುವಾಗ ಜೇಸಾಸ್ ಅವರ ಈ ಹಾಡನ್ನ ಹಾಕಿಯೇ ಮಲಗಿಸೋದು. ನಿಮ್ಗೆ ಗೊತ್ತಿರ್ಬೋದು, ನಾವು ಜಾತಿ ಮತ ಎಲ್ಲ ಹೇಳ್ತೀವಲ್ಲ, ಇದೆಲ್ಲ ನಾವು ಮಾಡ್ಕೊಂಡಿದ್ವಿ. ಅವರು ಒಬ್ಬ ಕ್ರಿಶ್ಚಿಯನ್ ಆಗಿ ಹುಟ್ಟಿ ಇಷ್ಟರ ಮಟ್ಟಿಗೆ ಹಿಂದೂ ದೇವರ ಮೇಲೆ ಹಾಡಿ ಇಂಥ ಒಂದು ಸಾಧನೆ ಮಾಡಿದ್ದಂದ್ರೆ ಸಂಗೀತದಲ್ಲಿ ಸಮಥಿಂಗ್ ಮಿರಾಕಲ್. ಗಾಯನ ಅಂತ ಬಂದಾಗ ಯಾವುದೇ ಧರ್ಮದ ಅಡ್ಡಿ ಇಲ್ಲ ಅನ್ನೋದು. ಆಮೇಲೆ ಸಂಗೀತ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕಾಸ್ಟ್, ಕ್ರೀಡೆ, ಎವ್ರಿಥಿಂಗ್, ಅದೇ ವರ್ಣ, ವರ್ಗ, ಜಾತಿ, ಮತ ಎಲ್ಲವನ್ನ ಮೀರಿ ನಾವೆಲ್ಲ ಒಂದೇ ಎನ್ನುವ ಭಾವೈಕ್ಯವನ್ನು ಮೂಡಿಸ್ತದೆ ಅಂತ ನಾನು ಚಿಕ್ಕವನಾಗಿದ್ದಾಗಿಂದ ಬಹುಶಃ ನನ್ನ ಮನೋಧರ್ಮದ ಬಂದುಬಿಟ್ಟಿದೆ. ಸಂಗೀತಕ್ಕೆ ಭೇದ ಇಲ್ಲ, ಹಾಗೆ ನಮಗೂ ಭೇದ ಇಲ್ಲ ಅಂತ. ಮ್ಯೂಸಿಕ್ ಈಸ್ ಆಲ್ವೇಸ್ ಒನ್. ಇಡೀ ಪ್ರಪಂಚ ಸಂಗೀತ ಅದು 7 ಸ್ವರಗಳು ಹೋಗಿ 12 ಸ್ವರಗಳಲ್ಲಿ ಬರುತ್ತೆ, ಅದು ಪ್ರಕೃತಿ ವಿಕೃತಿ ಸ್ವರಗಳು ಸೇರಿದರೆ. ಹಾಗೆ ಸಂಗೀತ ಒಂದೇ, ವಿಶ್ವದ ಸಂಗೀತ ಎಲ್ಲ ಒಂದೇ, ಒಂದೊಂದು ಪ್ರೆಸೆಂಟೇಷನ್ ವ್ಯತ್ಯಾಸ ಅಷ್ಟೇ. ಹಾಗೆ ಭಗವಂತನೂ ಒಬ್ಬನೇ, ಅದು ನಮ್ಮ ಧರ್ಮ ಹೇಳುತ್ತೆ ಅಲ್ಲಿ ಬ್ರಹ್ಮ ಮೊಕ್ಕಟೇ ಪರಬ್ರಹ್ಮ ಮೊಕ್ಕಟೆ. ಎಲ್ಲ ಮಹಾನುಭಾವರು ಹೇಳಿದ್ದು ಭಗವಂತ ಒಬ್ಬನೇ, ನಾಮ ಹಲವು ಅಂತ. ನಮ್ಮಲ್ಲಿ ಭೇದ ಯಾಕೆ? ಭಗವಂತ ಒಬ್ಬನೇ ಆಗಿರುವಾಗ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಕಡೆ ಇರುವಂಥ ಭಗವಂತ ಒಬ್ಬನೇ ಆದಾಗ ಈ ಭೇದ ಯಾಕೆ? ಈ ಪ್ರೀತಿಯ ವಾತಾವರಣ, ಈ ಭಕ್ತಿಯ ವಾತಾವರಣ ಉಂಟು ಮಾಡೋದಕ್ಕೆ ಸಂಗೀತದಷ್ಟು ಅದ್ಭುತವಾದ ವಿದ್ಯೆ ಬೇರೆ ಇಲ್ಲ. ನಾನು ಅದನ್ನು ಬಹಳ ಗಮನದಲ್ಲಿ ಇಟ್ಕೊಳ್ತೀನಿ. ಎಲ್ಲರನ್ನ ಜೊತೆ ಕೂಡಿಸ್ಬೇಕು ಸಂಗೀತದ, ಶುಡ್ ಬಿ ಪರ್ಫೆಕ್ಟ್ ಇಂಟ್ರಾಕ್ಷನ್ ಆ್ಯಂಡ್ ವಿ ಶುಡ್ ಫೀಲ್ ದ ಒನ್ನೆಸ್. ಈಗಿನ ಕಾಲಕ್ಕಂತೂ ಈಗ ಎಲ್ಲಿ ನೋಡಿದರೂ ಸಂಘರ್ಷ, ಜಾತಿಗಳ ಹೆಸರಲ್ಲಿ ಸಂಘರ್ಷ, ಮತಗಳ ಹೆಸರಲ್ಲಿ ಸಂಘರ್ಷ, ಧರ್ಮದ ಹೆಸರಲ್ಲಿ ಸಂಘರ್ಷ, ಇದೆಲ್ಲ ನೋಡಿದರೆ ದೇವರೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ. ಈ ಭಯೋತ್ಪಾದನೆ ಇದೆಲ್ಲ ಸ್ವಾಮಿಯೇ ನಡೆಸ್ಬೇಕಷ್ಟೆ, ಇದೆಲ್ಲ ನಿರ್ನಾಮ ಆಗಬೇಕು ಇಂಥದ್ದೆಲ್ಲ. ಓಕೆ, ಒಂದು ಹೊಸ ಯುಗ ಸ್ಥಾಪನೆ ಆಗಬೇಕು, ಅದಕ್ಕೆ ಸಂಗೀತ ತುಂಬ ಪೂರಕವಾದ್ದು ಅಂತ ನಾನು ತಿಳ್ಕೊಳ್ತೀನಿ. ಹೌದು ಸರ್, ಸಂಗೀತದ ಬಗ್ಗೆ ಸಾಕಷ್ಟು ಮಾತುಗಳು ಆಡ್ತಾ ಇದ್ವಿ. ಹಾಗೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಸರ್, ಮ್ಯೂಸಿಕ್ ಈಸ್ ಅ ಓನ್ಲಿ ಲ್ಯಾಂಗ್ವೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ. ಬ್ಯೂಟಿಫುಲ್. ಹಾಗಾಗಿ ಬ್ಯೂಟಿಫುಲ್, ಮ್ಯೂಸಿಕ್ ಈಸ್ ಅ ಓನ್ಲಿ ಲ್ಯಾಂಗ್ವೇಜ್ ಆಫ್ ಗಾಡ್ ಆ್ಯಂಡ್ ಮ್ಯೂಸಿಕ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಹಾರ್ಟ್ ಆಲ್ಸೋ. ಅದು ನಮ್ಮ ಹೃದಯದ ಭಾಷೆ. ನಿಮಗೆ ಏನಂದ್ರೆ ಸಂತೋಷ ಆದಾಗಲೂ ಹಾಡ್ಬೋದು, ದುಃಖ ಆದಾಗಲೂ ಹಾಡ್ಬೋದು. ಒಂದು ರಾಗ ಯಾವ್ದಾರು ತಗೊಂಡ್ಬಿಟ್ರೆ ನಿಮಗೆ ನಿಮ್ಮ ಮೈ ಮರಿತೀರಿ. ಆಮೇಲೆ ಸಂಗೀತ ಒಂದು ನಿರಂತರವಾದ ಜರ್ನಿ, ಅದು ನಾವು ಕಲಿತಾ ಹೋದಾಗೆ ನಮ್ಗೆ ಅನಿಸೋದು ನಾವು ಎಷ್ಟು ಕಡಿಮೆ ಕಲ್ತಿದ್ದೀವಪ್ಪ ಅಂತ. ಒಂದು ಓಷನ್, ಅದು ಅಂತ ಓಷನ್. ಅದರಲ್ಲಿ ನೀವು ಈಗ ನಾವು ಬಿಡಿ, ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಹೇಳೋದಷ್ಟೇ, ಏನೋ ಸಾಗರದಿಂದ ಬೊಗಸೆ ನೀರನ್ನು ಕುಡಿದಿದ್ದೀವಿ ನಾವು. ಇಂಥ ಒಂದು ಮಾತು ಬಂದಾಗ ನಿಜವಾಗಿ ಸಂಗೀತದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಓಕೆ, ತುಂಬ ಈಗಲೂ ಈಗಿನ ಟ್ಯಾಲೆಂಟ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಏನಾಗಿದೆ ಸ್ವಲ್ಪ ನನಗೆ ಅನಿಸೋದು,
ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಆ ಕನ್ಫ್ಯೂಷನ್ ಹೋಗ್ಬೇಕು, ಸಂಗೀತದ ಮೂಲ ಪ್ರಕಾರಕ್ಕೆ ಯಾವುದೇ ಧಕ್ಕೆ ಬರಬಾರದು ಅಂತ ನನ್ನ ವಾದ. ಓಕೆ ಸರ್, ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾನೇ ಟ್ರೆಂಡ್ ಬದಲಾಗ್ತಾ ಇದೆ. ಈಗ ಮುಂಚೆ ಎಲ್ಲ ಈ ತರ ಅವಕಾಶಗಳು ಇರಲಿಲ್ಲ, ಈಗ ಮಕ್ಕಳಿಗೆ ಸಾಕಷ್ಟು ಟಿವಿ ಕಾರ್ಯಕ್ರಮಗಳು, ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ಸ್. ಬಟ್ ನೀವು ಬೆಳೆದು ಬಂದಂತ ಕಾಲದಲ್ಲೆಲ್ಲ ತುಂಬಾನೇ ಡಿಫಿಕಲ್ಟೀಸ್, ಅವಾಗೆಲ್ಲ ಸಂಗೀತ ಕಲಿಬೇಕು ಅಂತ ಹೇಳಿದ್ರೆ ಬಹಳನೇ ಒಂದು ದಾಖಲೆ ವಿಚಾರ ಅದೆಲ್ಲ. ಸೊ ನಿಮ್ಮ ಸಂಗೀತದ ಅಭ್ಯಾಸ ಹೇಗಾಯ್ತು, ನಿಮ್ಮ ಗುರುಗಳು? ನಮ್ಗೆ ನನ್ನ ಚಿಕ್ಕವರಾಗಿದ್ದಾಗ ನನ್ನ ದೊಡ್ಡಮ್ಮ ಹೇಳ್ಕೊಡ್ತಾ ಇದ್ರು, ಆಮೇಲೆ ರಘುನಾಥ್ ಭಟ್ ಅಂತ ಒಬ್ರು ಹೇಳ್ತಾರೆ, ಕಾಂಚನ ನಾರಾಯಣ ಭಟ್, ಆಮೇಲೆ ಗೋಪಾಲಕೃಷ್ಣ ಅಯ್ಯರ್ ಅಂತ ಮಂಗಳೂರಲ್ಲಿ, ಅಲ್ಲಿ ಹೋಗ್ತಾ ಇದ್ದೆ. ಬೆಂಗಳೂರಿಗೆ ಬಂದ್ಮೇಲೆ ವಿದ್ವಾನ್ ಗುರುದತ್ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಕ್ಲಾಸಿಕಲ್ ಪಾಠ ತಗೊಳ್ತಾ ಇದ್ದೆ. ಆಮೇಲೆ ಕೇಳಿ ಕೇಳಿ ನಾವು ಶುಡ್ ಬಿ ವೆರಿ ಗುಡ್ ಲಿಸನರ್ಸ್ ಫಸ್ಟ್, ತುಂಬ ಒಳ್ಳೊಳ್ಳೆ ಸಂಗೀತಗಾರ ಸಂಗೀತವನ್ನು ಕೇಳಬೇಕು ಫಸ್ಟ್. ಅದು ಯಾವುದೇ ಆಗಿರ್ಬೋದು, ಶಾಸ್ತ್ರೀಯ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಚಿತ್ರಸಂಗೀತ, ಯಾವುದೇ ಪ್ರಕಾರ. ನನಗೆ ಇನ್ನೊಂದು ವಿಷಯ ಏನಂದರೆ, ನನಗೆ ಸಂಗೀತದಲ್ಲಿ ನಾನು ಭೇದ ನೋಡೋದೇ ಇಲ್ಲ. ಬಟ್ ಶಾಸ್ತ್ರೀಯ ಹಾಡುವಾಗ ನೀವು ಶಾಸ್ತ್ರೀಯವಾಗಿ ಇರಬೇಕು. ಈಗ ತಾಪಿ ಗಣಪತಿ ಭಜೆ ಅದನ್ನ ನೀವು ಲೈಟ್ ಮಾಡಬಾರ್ದು, ಹಂಗೆ ಇರ್ಬೇಕಂದ್ರೆ ಕೊಡಗ ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಇದನ್ನು ಹೀಗೆ ಹಾಡಬೇಕು. ಫೋಕ್ ಸ್ಟೈಲ್ ಬಂದಾಗ ಹಂಗೆ ಇರ್ಬೇಕು, ಒಂದು ಭಾವಗೀತೆ ಬಂದಾಗ ಹಿಂಗೆ ಇರ್ಬೇಕಲ್ಲ, ಭಾವಗೀತೆ ತರನೇ ಇರಬೇಕು. ಸಿನಿಮಾ ಹಾಡನ್ನ ಸಿನಿಮಾ ಹಾಡಾಗೇ ಇರಬೇಕು. ಇದನ್ನು ನಾವು ಕಲಾವಿದರು ತಿಳ್ಕೊಂಡ್ಬಿಟ್ರೆ, ಅದಕ್ಕೆ ನಾನು ಹೇಳಿ ದೇಶವಾಸಿ ಇದು ರೋಲ್ ಮಾಡೆಲ್ ಅಂತ. ಅವ್ರು ಯಾವುದೇ ಪ್ರಕಾರ ಹಾಡಲಿ ಆ ಪ್ರಕಾರಕ್ಕೆ ನ್ಯಾಯ ಒದಗಿಸ್ತಾರೆ. ನಮ್ದು ಒಂದು ಪುಟ್ಟ ಪ್ರಯತ್ನ. ನನ್ನ ಕಾರ್ಯಕ್ರಮದಲ್ಲಿ ಅಷ್ಟೇ, ನಾನು ಸಾಕಷ್ಟು ಪಬ್ಲಿಕ್ ಪ್ರೋಗ್ರಾಮು, ಪ್ರೈವೇಟ್ ಫಂಕ್ಷನ್ ಎಲ್ಲ ಮಾಡ್ತಾ ಇರ್ತೀನಿ. ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಹಾಡು ಸೂಕ್ತ ಆಗತ್ತೆ ಅಂತ ಹೇಳಿ ನೋಡಬೇಕು. ಕಲಾವಿದರಿಗೆ ಆ ಸೂಕ್ಷ್ಮತೆಯು ಇರಬೇಕಾಗತ್ತೆ. ಮದುವೆ ಮನೆ ಪ್ರೋಗ್ರಾಮಿಗೆ ಹೋಗಿ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಅಂತ ಹಾಡೋಕ್ಕಾಗಲ್ಲ. ಅಲ್ಲಿ ನೀವು ಹ್ಯಾಪಿ ಸಾಂಗ್ಸನ್ನೇ ಹಾಡಬೇಕಾಗತ್ತೆ. ಏನ್ ದರ್ಶನ್, ಇದೆಲ್ಲ ಕೆಲವು ಸೂಕ್ಷ್ಮ ವಿಷಯಗಳನ್ನ ಕಲಾವಿದರು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆಮೇಲೆ ಅವರ್ ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ವೆರಿ ಗುಡ್ ಅಂತ ಹೇಳಿದ್ರೆ, ನಮಗೆ ಜನರಿಗೆ ನಾವು ಸುಮ್ಮನೆ ಡಲ್ ಆಗಿ ಕೂತಿದ್ರೆ ಅದು ಡಲ್ ಆಗಿ ಎಷ್ಟೇ ಚೆನ್ನಾಗಿ ಆಡಲಿ, ನಮ್ಮ ಡಲ್ ಎಕ್ಸ್ಪ್ರೆಷನ್ ಇದ್ರೆ ಮುಖದಲ್ಲಿ ಆಗಲಿ ಬಾಡಿ ಲ್ಯಾಂಗ್ವೇಜ್ ಇದರಲ್ಲಿ ಆಗಲಿ ಜನರಿಗೆ ಮುಟ್ಟೋದಿಲ್ಲ. ಕಲಾವಿದರಿಗೆ ಇರುವಂತಹ ನೋವು ಕಷ್ಟ ಅದೆಲ್ಲ ಅವರವ್ರಿಗೆ ಗೊತ್ತು, ನಮ್ಮ ನಗುಮುಖ ಮಾತ್ರ ಜನರಿಗೆ ಗೊತ್ತಾಗತ್ತೆ. ಅದರ ಹಿಂದೆ ಇರುವಂತಹ ಕಷ್ಟಗಳು, ಕಲಾವಿದರಿಗೆ ತುಂಬಾ ಕಷ್ಟ ಇದೆ ಸರ್. ನಾವು ಎಷ್ಟು ಮಾನಸಿಕವಾದ ತುಮುಲಗಳಿರುತ್ತೆ, ಸಂಘರ್ಷಗಳಿರುತ್ತೆ, ಮತ್ತೆ ಫ್ರಸ್ಟ್ರೇಷನ್ ಇರುತ್ತೆ, ಇದನ್ನೆಲ್ಲ ನಮ್ಗೆ ನಮಗೆ ಗೊತ್ತದ, ಅನುಭವಿಸೋರಿಗೆ ಗೊತ್ತು. ಆದರೆ ವೆನ್ ಯು ಆರ್ ಆನ್ ದ ಸ್ಟೇಜ್, ಮೇಕ್ ಪೀಪಲ್ ಹ್ಯಾಪಿ. ಅವರು ನಿನ್ನ ಸಂಗೀತವನ್ನು ಬಹಳ ಪ್ರೀತಿಯಿಂದ ಕೇಳೋಕೆ ಬಂದಿದ್ದಾರೆ, ಅವರ ಅಭಿಮಾನಕ್ಕೆ ಪ್ರೀತಿಗೆ ತಕ್ಕ ಹಾಗೆ ಅವರ ನಿರೀಕ್ಷೆಗೆ ಮೀರಿ ಕಾರ್ಯಕ್ರಮ ಕೊಡಬೇಕು. ಇದು ನಮ್ಮ ಕಲಾವಿದರ ಧರ್ಮ, ಕಲಾವಿದರ ಕರ್ತವ್ಯ. ಭಗವಂತನ ಅನುಗ್ರಹದಿಂದ ಅವನು ನಡೆಸ್ತಾನೆ. ಅದಕ್ಕೆ ಹೇಳ, ನಾವು ಕೇವಲ ನಿಮಿತ್ತ ಮಾತ್ರ. ನಾನು ಬರ್ತಾ ಬರ್ತಾ ಸ್ವಲ್ಪ ಹೆಚ್ಚು ಆಧ್ಯಾತ್ಮವಾದಿ ಆಗ್ತಾ ಇದ್ದೀನಿ. ಅವನೇ ನಡೆಸಿರೋದು, ಯಾಕೆಂದ್ರೆ ಎಲ್ಲೋ ದೂರದೊಂದು ಹಳ್ಳಿಯಲ್ಲಿ ಇದ್ದವನು ನಾನು, ಹುಟ್ಟಿ ಬೆಳೆದವನು. ಬೆಂಗಳೂರಿಗೆ ಬಂದು ನಿಮ್ಮಂಥವರ ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸ ಎಲ್ಲ ಸಿಗಬೇಕಾದ್ರೆ ಅದು ನನ್ನ ತಂದೆ ತಾಯಿ ಮಾಡಿದ ಪುಣ್ಯ, ನನ್ನ ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ತಿಳ್ಕೊಳ್ತೀನಿ. ಭಗವಂತ ನಡೆಸಿದ್ದಾನೆ ಅಷ್ಟೇ, ಇನ್ನೂ ತುಂಬ ಮಾಡಬೇಕು, ಇನ್ನಷ್ಟು ಸಾಧನೆ ಮಾಡಬೇಕು. ಕ್ಷೇತ್ರದಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತ ಹೇಳುವಂಥ ಒಂದು ಛಲ ಇದೆ ನನಗೆ ಅಷ್ಟೇ. ಓಕೆ, ಸಾಕಷ್ಟು ಕಾರ್ಯಕ್ರಮಗಳು ಅಂದರೆ ಸುಮಾರು ಒಂದು 5,000 ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿರುವಂಥ ಒಬ್ಬ ಸಾಧಕರು, ನಾ ಇನ್ನೂ ಕಲಿಬೇಕು ಇನ್ನೂ ಮಾಡಬೇಕು ಅಂತ ಹೇಳ್ತೀರಾ, ಅದು ಖಂಡಿತವಾಗ್ಲೂ ಆ ಒಂದು ಹಂಬಲ ತುಡಿತ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಸರ್, ಹಾಗೆಯೇ ಇವಾಗ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಆದಾಗ ಒಬ್ಬ ಗಾಯಕ ಅಲ್ಲಿರುವಂಥ ಪ್ರೇಕ್ಷಕರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಹಾಡುವಂಥದ್ದು ಭಾಳ ಮುಖ್ಯ ಅಂತ. ಓಕೆ, ಅದು ಯಾವ ಥರ? ಈಗ ಉದಾಹರಣೆಗೆ ಕೆಲವು ಕಡೆಯಲ್ಲಿ ಶಾಸ್ತ್ರೀಯ ಸಂಗೀತದ ಹೆಚ್ಚಿನ ಆಸಕ್ತರಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಅವರಿಗೆ ಈ ದೇವರ ನಾಮ ಶಾಸ್ತ್ರೀಯ ಸಂಗೀತ ಅಥವಾ ಪ್ಯೂರ್ ಕ್ಲಾಸಿಕಲ್ ಸಾಮ ಜವರ ಗಮನ ಅಟ್ಲೀಸ್ಟ್ ಒಂದಾದರೂ ಕೀರ್ತನೆ ಹಾಡಿ, ಅಥವಾ ದೇವರನಾಮ ಕೆಲವು ವೆಂಕಟರಮಣ ನೆಬಾರೋ ಶೇಷಾಚಲವಾಸ ನೆಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ. ತಪ್ಪಿಲ್ಲ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು, ಬಟ್ ಹಾಡೋ ಪ್ರಕಾರಕ್ಕೆ ನ್ಯಾಯ ಒದಗಿಸ್ಬೇಕು. ಅಲ್ಲಿ ಕೆಲವು ಇನ್ನಷ್ಟು ಫೋಕಿಗೆ ಡಿಮಾಂಡ್ ಇದೆ ಅಂತ ಇಟ್ಕೊಳ್ಳಿ,
ಚೆಲ್ಲಿದರು ಮಲ್ಲಿಗೆಯ ಅದೊಂದು ಹಾಡಿ ಏನ್ ತಪ್ಪು ಎಲ್ಲ ಸಂಗೀತ. ಅದಕ್ಕೆ ನನ್ನ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಾಗಿ ಸಂಗೀತ ಸಂಭ್ರಮ ಅಂತ ಟೈಟಲ್ ಕೊಡ್ತೀನಿ. ಮ್ಯೂಸಿಕ್ ಈಸ್ ಎ ಸೆಲೆಬ್ರೇಷನ್, ಅದು ಸಂಗೀತ ಸಂಭ್ರಮ ಆಗಿರ್ಬೋದು. ನೀವು ಆರಂಭದಿಂದ ಕೊನೆಯವರೆಗೂ ಆ ಟೆಂಪೋ ಮೇಂಟೈನ್ ಮಾಡಬೇಕು, ಲೈವ್ಲಿ ಆಗಿರ್ಬೇಕು, ಎಲ್ಲರೂ ಪ್ರೇಕ್ಷಕರಿಗೆ ಆಕಳಿಸೋದಕ್ಕೆ ಅವಕಾಶ ಕೊಡಬಾರದು. ಅದು ಬಹಳ ಇಂಪಾರ್ಟೆಂಟ್, ಅದು ಗುಟ್ಟು. ಅದಕ್ಕೆ ಸರಿಯಾಗಿ ಹಾಡುಗಳ ಆಯ್ಕೆ, ಹಾಡುಗಳ ಆಯ್ಕೆ. ಕೆಲವು ಪಾಪ್ಯುಲರ್ ಹಾಡು ಹಾಡಿದ್ರೆ ಜನ ಹೆಚ್ಚು ಇಷ್ಟಪಡ್ತಾರೆ, ಕೆಲವು ಪಾಪ್ಯುಲರ್, ಕೆಲವು ನಾವು ಪಾಪ್ಯುಲರ್ ಮಾಡುವಂತ ಹಾಡುಗಳು, ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋದ್ರೆ ಜನರಿಗೆ ಖುಷಿ ಆಗುತ್ತೆ. ಇವತ್ತಿಗೆ ಎಲ್ಲಿ ಹೋದ್ರು ಕೂಡ ನೀವು ಯಾವತ್ತು ಯಾವ ಒಕೇಶನ್ ಬೇಕೋ ನೋಡಿ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಎಂಥ ಸಾಹಿತ್ಯ, ಎಂಥ ಗಾಯನ, ಪಿ ವಿ ಅವರ ಗಂಧರ್ವ ಗಾಯನ, ಇದೆಲ್ಲ ಜಿ ಕೆ ವೆಂಕಟೇಶ್ವರ ಸಂಗೀತ, ಇದೆಲ್ಲ ನೋಡಿದರೆ ಇಂಥ ಹಾಡುಗಳನ್ನ ಮರೆಯಲಾರದ ಹಾಡು. ನನಗೆ ಹಳೆ ಚಿತ್ರಗೀತೆಗಳನ್ನ ಅನುಭವಿಸೋದಕ್ಕೆ ಹೊರಟ್ರೆ ಇಟ್ ಮೇ ಬಿ ಫ್ರಮ್ ಎನಿ ಲ್ಯಾಂಗ್ವೇಜ್, ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲಿ ಕೂಡ ಅಷ್ಟೇ, ಹಳೆಯ ಗೀತೆಗಳು ಅದೊಂದು ಗೋಲ್ಡನ್ ಎರಾ. ಅದರರ್ಥ ಈಗ ಎಲ್ಲ ಕೆಟ್ಟಿದೆ ಅಂತ ನಾನು ಹೇಳಲ್ಲ, ನನ್ನಂಥವನಿಗೆ ಖುಷಿಯಾಗೋದು ಈಗಿನ ಹಾಡುಗಳಲ್ಲಿ ಒಂದು 10% ಮಾತ್ರ. ವೆರೆಸ್ ಹಳೆ ಹಾಡುಗಳನ್ನೆಲ್ಲ 90 ಹಾಡುಗಳು, ಇನ್ನು 100 ಹಾಡುಗಳು ಹೇಳ್ಬೋದು, ಅಟ್ಲೀಸ್ಟ್ 90 ಹಾಡುಗಳು ಎಲ್ಲವೂ ಅಪ್ಯಾಯಮಾನ. ಇತ್ತೀಚೆಗೆ ಟ್ರೆಂಡ್ ಬದಲಾಗ್ತದೆ ಹಳೆ ಸಾಂಗ್ಸ್ ಹೊಸ ಸಾಂಗ್ಸ್ ಅಂತ ಬಂದಾಗ. ಇನ್ನೊಂದು ಹೇಳ್ತೀನಿ ಸರ್ ನಾನು ನಿಮಗೆ, ಅದು ಯಾಕೆ ಆ ಥರ ತಿಳ್ಕೊಳ್ತಾರೆ ಗೊತ್ತಿಲ್ಲ, ವಿತ್ ಆಲ್ ಹ್ಯೂಮಿಲಿಟಿ ಐ ಆಮ್ ಟೆಲಿಂಗ್ ಯು, ಬಹಳ ವಿನಮ್ರನಾಗಿ ಹೇಳ್ತೀನಿ. ಪ್ರತಿ ಪ್ರೋಗ್ರಾಮ್ ನಾನು ಪ್ರೋಗ್ರಾಮ್ ಮಾಡಿದಾಗ ಅಟ್ಲೀಸ್ಟ್ ಒಂದು 15-20 ಜನ ಯಂಗ್ಸ್ಟರ್ಸ್ ಬಂದು ನನ್ನ ಹತ್ರ ಮಾತಾಡಿಕೊಂಡು, ಸರ್ ತುಂಬ ಖುಷಿ ಆಯಿತು ಸರ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ಯಂಗ್ಸ್ಟರ್ಸಲ್ಲಿ ಯಾವತ್ತೂ ಹಳೆದನ್ನು ಅವ್ರು ಇಷ್ಟಪಡ್ತಾರೆ, ನಾವು ಕೊಡಬೇಕು ಅವ್ರಿಗೆ ಅಷ್ಟೇ, ನಾವು ಆ ರೀತಿ ಪ್ರೆಸೆಂಟ್ ಮಾಡಬೇಕು. ಮತ್ತು ಖಂಡಿತವಾಗಿಯೂ ಯಂಗ್ಸ್ಟರ್ಸು ಹಳೆ ಹಾಡನ್ನು ಲೈಕ್ ಮಾಡಲ್ಲ ಅಂತ ಹೇಳೋದಕ್ಕೆ ನಾನು ಯಾವತ್ತು ಸುತರಾಮ್ ಒಪ್ಪಲ್ಲ. ಯಾಕೆಂದರೆ ಅವರು ಖಂಡಿತ ಲೈಕ್ ಮಾಡ್ತಾರೆ, ಯಾಕಂದರೆ ಅವರಲ್ಲಿ ಇರೋದು ಭಾರತೀಯ ಸಂಸ್ಕೃತಿ, ಅವರಲ್ಲಿ ಇರೋದು ಕನ್ನಡ ಸಂಸ್ಕೃತಿ. ಎಲ್ಲಿ ಹೋದರೂ ಆಗತ್ತೆ ಸರ್, ಹಳಬ್ರೆಲ್ಲ ನೋಡಿಬಿಟ್ಟಿದ್ದಾರೆ, ಅವರಿಗೆ ಜನರ ಮನಸ್ಸಿಗೆ ನಾಟುವಂಥ ಹಾಡುಗಳನ್ನೇ ಕೊಟ್ಟಿದ್ದಾರೆ. ಅದು ಜನರೇಷನ್ಗೆ ಚೇಂಜ್ ಆಗಲ್ಲ, ಇನ್ನು 100 ಆದರೂ ಇನ್ನು ಎಷ್ಟೋ ವರ್ಷ ಆದರೂ ಕೂಡ ಉಳಿಯತ್ತೆ ಅಂತ ಹಾಡುಗಳು. ಈಗಿನ ಹೆಚ್ಚು ಹಾಡುಗಳು ನೋಡಿ, ಹೆಚ್ಚಿನ ಹಾಡುಗಳು ನೀವು ಒಂದು ವಾರದಲ್ಲಿ ಮರ್ತು ಹೋಗುವಂಥ ಹಾಡುಗಳೇ, ಅಥವಾ ಒಂದು ತಿಂಗಳಲ್ಲಿ ಒಂದು ಗಣೇಶೋತ್ಸವ ಆದ ನೆಕ್ಸ್ಟ್ ಗಣೇಶೋತ್ಸವಕ್ಕೆ ಆ ಹಾಡು ಹಿಟ್ ಹಾಡು ಇರೋದಿಲ್ಲ. ಈ ಥರದ ಪರಿಸ್ಥಿತಿ, ಇಟ್ಸ್ ಎ ಪ್ರಾಕ್ಟಿಕಲ್ ರಿಯಾಲಿಟಿ. ಇಲ್ಲಿ ವಾಸ್ತವವನ್ನು ನಾನು ಹೇಳ್ತಾ ಇದ್ದೀನಿ, ಯಾರ ಬಗ್ಗೂ ನಾನು ಕಮೆಂಟ್ ಮಾಡ್ತಾ ಇಲ್ಲ. ಈ ಟ್ರೆಂಡ್ ಅಂತ ಹೇಳ್ತೀವಲ್ಲ ನಾವು, ಇಂಥ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮುಂದೆ ಆದರೂ ಆ ಹಳೆ ಒಂದು ಯುಗ ಬರಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ. ಓಕೆ ಸರ್, ಒಂದು ವೈಯಕ್ತಿಕ ಪ್ರಶ್ನೆ, ಶಶಿಧರ್ ಕೋಟೆ ಅವರು ಯಾವಾಗಲೂ ಹಸನ್ಮುಖರಾಗಿರ್ತಾರೆ, ಏನು ಕಾರಣ? ಅದು ಬಹುಶಃ ನನ್ನ ತಂದೆ ತಾಯಿ ಕೊಟ್ಟ ಬಳುವಳಿ ನನಗೆ. ಓಕೆ, ನನ್ನ ತಂದೆಯವರು ಎಲ್ಲರನ್ನು ಪ್ರೀತಿಸ್ತಾ ಇದ್ರು, ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ನಾನು ಅವರ ಗರಡಿಯಲ್ಲೇ ಬೆಳೆದವನು, ನನಗೆ ಅವರು ಅವರ ಒಂದು ಜೀವನದಲ್ಲಿ ನಾನು ಕಂಡುಕೊಂಡ ಮುಖ್ಯ ಅಂಶ ಏನಂದ್ರೆ, ದರ್ಶನ್ ಇಫ್ ಪಾಸಿಬಲ್ ಇನ್ನೊಬ್ಬರಿಗೆ ಹ್ಯಾಪಿನೆಸ್ ಕೊಡು, ಸಂತೋಷ ಕೊಡು, ಇಲ್ಲ ಸುಮ್ಮನೆ ಇರು. ಸೊ ಜನರನ್ನ ನೀವು ಬಹಳ ಪ್ರೀತಿಯಿಂದ ನೋಡಬೇಕು, ಎಲ್ಲ ಧರ್ಮ ಜಾತಿ ಎಲ್ಲರನ್ನು ಬಿಟ್ಟು ಎಲ್ಲರನ್ನು ಪ್ರೀತಿ ನೋಡೋ ಅಭ್ಯಾಸ ಬೆಳೆಸ್ಕೊಂಡ್ರೆ ನಗುಮುಖ ಸಹಜವಾಗಿ ಇರುತ್ತೆ. ನಾನು ಯಾವುದೇ ಕೃತಕವಾಗಿ ಮಾಡೋದಲ್ಲ, ನಾನು ಯಾವತ್ತೂ ನಗ್ನಗ್ತಾನೆ ಇರ್ತೀನಿ. ನನ್ನ ಕಷ್ಟಗಳು ತುಂಬಾ ಇದೆ, ನನಗೆ ತುಂಬ ಇರುತ್ತೆ, ತುಂಬ ಇರ್ಬೋದು, ತುಂಬ ಇರುತ್ತೆ. ಬಟ್ ನಾನು ಯಾವತ್ತು ಕೂಡ ಜನರ ಜೊತೆ ತುಂಬ ಪ್ರೀತಿಯಿಂದ ನೋಡಿ, ಸಹಜವಾದ ಪ್ರೀತಿಯಿಂದ ಇರ್ತೀನಿ ನಾನು. ಎಲ್ಲ ನಮ್ಮ ಆತ್ಮೀಯರು, ಎಲ್ಲ ನಮ್ಮ ಬಂಧುಗಳು, ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರೋಂಥ ಭಾವೈಕ್ಯದಲ್ಲೇ ಹೋಗ್ತೀನಿ. ಬಹುಶಃ ಅದರ ಸಂಕೇತವಾಗಿ ನಗು ಇರುತ್ತೆ. ನಾವು ಏನು ನಾವು ತುಂಬ ಒಂದು ಮುಖ ಗಂಟು ಹಾಕ್ಕೊಂಡು ಏನು ಸಾಧಿಸ್ತೀವಿ ಹೇಳಿ? ಇವತ್ತಿರೋ ನಾಳೆ ಇರೋದಿಲ್ಲ ಸರ್, ಇವತ್ತಿರೋ ನಾಳೆ ಇರೋದಿಲ್ಲ, ನಾಳೆ ಏನಂತ ಗೊತ್ತಿಲ್ಲ ಇರೋಷ್ಟು ದಿನ. ಯಾಕೆ ನಾವು ತುಂಬಾ ಫಿಲಾಸಫಿಕಲ್ ಹೋದ್ರೆ 3 ಬಾಳು ಹಾಗೆ ಅಂತ ನೆಗೆಟಿವ್ ಆಗಿ ಇರ್ಬೇಕು, ಆಗಿಲ್ಲ. ಇರುವಷ್ಟು ಸಮಯ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಖುಷಿಯಲ್ಲಿ ಇಟ್ಕೊಂಡು ಹೋಗೋಣ. ಯಾಕೆಂದ್ರೆ ನಮ್ದು ಯಾವುದೋ ಒಂದು ಉದ್ದೇಶದಿಂದ ಭಗವಂತ ಕಳಿಸಿರ್ತಾನೆ ನಮಗೆ. ಮೋಕ್ಷ ಸಾಕ್ಷಾತ್ಕಾರ ಭಗವಂತ ನಾನು ಒಂದು ಸಾಕ್ಷಾತ್ಕಾರ ಆಗತ್ತೆ ಅದೆಲ್ಲ ಗೊತ್ತಿಲ್ಲ, ಗೊತ್ತಿಲ್ಲ. ಅಟ್ಲೀಸ್ಟ್
ಎಲ್ಲರಲ್ಲಿ ಭಗವಂತನ ಕಾಣೋಣ. ಯಾಕೆಂದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲೂ ನಾವು ನೋಡಿದ್ವಿ, ಹೊಸ ವ್ಯಕ್ತಿಗಳನ್ನು ನೋಡಿದಾಗ ಬಹಳಷ್ಟು ಪರಿಚಿತರಂತೆ ಮಾತನಾಡುವಂಥದ್ದು ಅದೆಲ್ಲರಿಗೂ ಇರುವಂತ ಗುಣ ಅಲ್ಲ ಸರ್, ಅದು ಬಹಳ ಇಷ್ಟ ಆಯ್ತು ನಮಗೆ. ಸರ್, ಹಾಗೆ ಈಗ ಸಂಗೀತಗಾರರು ತುಂಬಾನೇ ಭಾವನಾತ್ಮಕ ವ್ಯಕ್ತಿಗಳಾಗಿರ್ತಾರೆ, ಇಮೋಷನಲ್, ವೆರಿ ಇಮೋಷನಲ್. ಅದೇ ಯಾಕೆ ಸರ್? ಅದ ಇಲ್ಲ, ಅದು ಕಲೆಯ ಹಾಗೆ ಸಂಗೀತ ಅಂದ್ರೆ. ಯಾಕೆಂದ್ರೆ ಅದ ಕಲೆ ಆ ತರ ಮಾಡುತ್ತೆ ಜನರಿ. ಒಂದು ರಾಗವನ್ನು ನೀವು ಹಾಡಿದ್ರೆ, ಒಂದು ಹಾಡನ್ನು ಹಾಡಿದ್ರೆ, ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಹೃದಯದಲ್ಲಿ ಭಾವ ನವರಸಗಳು ಕೂಡ ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಓಕೆ, ಅದು ಶೃಂಗಾರ ಆಗಿರ್ಬೋದು, ಕರುಣ ಆಗಿರ್ಬೋದು, ರೌದ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಪ್ರಚೋದನೆ ಆಗಿಯೇ ಆಗುತ್ತೆ. ಕೋಪ ಬಂದ್ರೆ ಅಷ್ಟೇ, ಕೋಪ ಬಂದ್ರೆ ಒಳ್ಳೆ ಒಳ್ಳೆ ಜೋರಾಗಿ ಇರುತ್ತೆ. ಈ ಸಂಗೀತದಲ್ಲಿ ಎಲ್ಲವೂ ಇದೆ. ಸೊ ನೀವು ಸಂಗೀತ ಆಗಲಿ, ಚಿತ್ರಕಲಾವಿದರಾಗಲಿ, ಅಥವಾ ನೃತ್ಯಗಾರರಾಗಲಿ, ಇವೆಲ್ಲ ನೋಡಿ ಲಲಿತ ಕಲೆಗಳಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ, ಅದು ಒಂದು ರೀತಿಯ ಉಪಾಸನೆ, ಅದು ಒಂದು ರೀತಿಯ ಪೂಜೆ, ನಾದೋಪಾಸನೆ. ಈ ಸಂಗೀತಕ್ಕೆ ನಾದೋಪಾಸನೆ ಅಂತ ಹೇಳ್ಬೋದು. ಆ ಉಪಾಸನೆ ಇದ್ದಾಗ ಭಕ್ತಿ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ. ಭಕ್ತಿ ಭಾವ ಎರಡೂ ಇದ್ದರೆ ಮಾತ್ರ ಅಲ್ಲಿ ಸಂಗೀತ ಅಥವಾ ಬೇರೆ ಕಲೆಗಳು ಇರೋದಕ್ಕೆ ಸಾಧ್ಯ. ಸಾಹಿತಿಗಳು ಅಷ್ಟೇ ತುಂಬ ಭಾವುಕರಾಗಿರ್ತಾರೆ. ಈ ಎಲ್ಲ ಕಲೆಗಳು ನಮ್ಮ ಸಂಸ್ಕೃತಿ ಅಭಿವ್ಯಕ್ತಿ. ಅಂಡ್ ಬೇಸಿಕಲ್ಲಿ ಭಾರತೀಯರು ತುಂಬ ಭಾವಜೀವಿಗಳು. ನೀವು ನೋಡಿ, ಭಾರತೀಯರು ಮೊದಲೇ ಭಾವಜೀವಿಗಳು. ಕಲಾಗಾರರಂತೂ ಮತ್ತು ಭಾವಜೀವಿಗಳಾಗಿರ್ತಾರೆ, ಇಮೋಷನಲ್ ಆಗಿರ್ತಾರೆ. ನಮಗೆ ಕೋಪ ಬಂದರೂ ಜಾಸ್ತಿನೇ, ಸಂತೋಷ ಆದರೂ ಜಾಸ್ತಿನೇ, ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬೇಕಷ್ಟೇ. ಅದಕ್ಕೆ ಸರಸ್ವತಿ ಪುರರು ಅಂತ ಹೇಳ್ತಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ. ಓಕೆ ಸರ್, ಈಗ ನೀವು ಸಾಕಷ್ಟು ಸಂಗೀತ ಪ್ರಕಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ, ನಿಮಗೆ ತುಂಬ ಇಷ್ಟವಾದಂಥ, ನಿಮಗೆ ಫೇವ್ರೇಟ್ ಆಗಿರುವಂಥ ಪ್ರಕಾರ? ಇದು ಒಳ್ಳೆ ಪ್ರಶ್ನೆ ಅಲ್ಲ, ಎಲ್ಲ ಪ್ರಶ್ನೆಗಳು ಚೆನ್ನಾಗಿದೆ. ನನಗೆ ಬೇಸಿಕಲಿ ಕ್ಲಾಸಿಕಲ್ ಅಂದರೆ ತುಂಬ ಇಷ್ಟ. ಓಕೆ, ಆಮೇಲೆ ಸುಗಮ ಸಂಗೀತ ಅಂದ್ರೂ ಬಹಳ ಇಷ್ಟ. ಆಗ ಹೇಳಿದಾಗೆ ಚಿತ್ರಗೀತೆಗಳು, ಅದರಲ್ಲೂ ಹಳೆ ಚಿತ್ರಗೀತೆಗಳು ತುಂಬ ಇಷ್ಟ. ಈ ಎಲ್ಲದರಲ್ಲಿ ನಾನು ವ್ಯತ್ಯಾಸ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅದು ಎಲ್ಲವೂ ನನಗೆ ನಾದೋಪಾಸನೆಯಾಗಿ ಕಾಣುತ್ತೆ. ಸೊ ಎಲ್ಲ ಪ್ರಕಾರಗಳು ಇಷ್ಟ. ಅದರಲ್ಲೂ ನೀವು ಮತ್ತು ಒಂದು ಸ್ವಲ್ಪ ಹೆಚ್ಚು ಇಷ್ಟ ನನಗೆ ಭಕ್ತಿಗೀತೆಗಳು ಸ್ವಲ್ಪ ಹೆಚ್ಚು ಇಷ್ಟ. ಅದು ಯಾಕೋ ಸ್ವಲ್ಪ ಹೆಚ್ಚು ನಾನು ಇನ್ವಾಲ್ವ್ ಆಗ್ತೀನಿ ಅದರಲ್ಲಿ. ದಾಸರ ಪದ ಆಗಿರ್ಬೋದು, ವಚನ ಆಗಿರ್ಬೋದು, ಇಂಥ ಯಾವುದೇ ದಾಸರ ಪದಗಳು ತುಂಬ ಹಾಡಿದ್ದೀನಿ, ವಚನನೂ ಹಾಡಿದ್ದೀನಿ. ಒಂದೊಂದು ಹಾಡಿದ ನಮಗೊಂಥರ ಅಂಥ ಸಾಹಿತ್ಯ ನೋಡಿದರೆ, ನಮ್ಮ ಕನ್ನಡ ಸಾಹಿತ್ಯಕ್ಕಂತೂ ಎರಡು ಕಣ್ಣುಗಳಿದ್ದಾಗೆ, ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಇದೆಲ್ಲ ಇದನ್ನೆಲ್ಲ ಕೊಟ್ಟಂಥ ಮಹಾನುಭಾವರಿ ನಾವು ಏನು ಹೇಳ್ಬೋದು? ಶತಕೋಟಿ ವಂದನೆ ಸ್ವಾಮಿ ನಿಮಗೆ ಅಂತ ಹೇಳ್ಬೋದು ಅಷ್ಟೇ. ಅವ್ರನ್ನೆಲ್ಲ ನಮಗೆ ಬಿಟ್ಟು ಹೋಗಿದಾರಲ್ಲ, ಇದೆಲ್ಲ ಗ್ರೇಟ್. ಆಮೇಲೆ ದೊಡ್ಡವರೆಲ್ಲ ದಾರಿ ತೋರಿಸಿದ್ದಾರೆ. ನಮ್ಮ ರಾಜ್ಕುಮಾರ್ ಅವರು ಅಷ್ಟೇ ನೋಡಿ, ಎಂಥ ಗಾಯಕರು. ಅದರಲ್ಲಿ ಅವರು ಎಲ್ಲ ಹಾಡುಗಳು ಇಷ್ಟ, ಅವರ ಭಕ್ತಿಗೀತೆಗಳಂತೂ ಮರಿಲಿಕ್ಕೆ ಸಾಧ್ಯ ಇದೆ. ಸಿನಿಮಾ ಹಾಡುಗಳು ಅಷ್ಟೇ, ಎಂಥ ಎಕ್ಸ್ಪ್ರೆಷನ್ ಅದು. ರಾಜ್ಕುಮಾರ್ ಅವರು ನನಗೆ, ಅವರು ನಟರಾಗಿ ಎಷ್ಟು ಇಷ್ಟವೋ ಅಷ್ಟೇ ನನಗೆ ಗಾಯಕರಾಗಿ ಕೂಡ ನನಗೆ ಬಹಳ ಪ್ರೀತಿ ಅವ್ರ ಮೇಲೆ. ಇಂಥದ್ದೆಲ್ಲ ನೋಡಿ 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 ನಮ್ಮಂಥ ಕಲಾವಿದರು ಎಷ್ಟು ಸ್ಫೂರ್ತಿ ತಗೊಳ್ತೀವಿ ಅಂದರೆ, ಎಷ್ಟೋ ಸಲ ಅನಿಸುತ್ತೆ ನಮಗೆ ನಾವು ಧನ್ಯರು ಅಂತ ಅನಿಸುತ್ತೆ. ನಾವು ಧನ್ಯರು, ಇಂಥ ನಾಡಿನಲ್ಲಿ ಹುಟ್ಟಿದ್ದೀವಲ್ಲ, ಕುವೆಂಪು ಹುಟ್ಟಿದ ನಾಡಿನಲ್ಲಿ ನಾವು ಹುಟ್ಟಿದ್ದೀವಲ್ಲ, ಬೇಂದ್ರೆ ಹುಟ್ಟಿದ ನಾಡಿನಲ್ಲಿ ನಾವು ಹುಟ್ಟಿದ್ದೀವಲ್ಲ, ಏನಾಗಬೇಕು? ಅದಕ್ಕೆ ಕನ್ನಡ ನಾಡಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತ. ಅದಕ್ಕೆ ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಹೆಚ್ಚಿನ ನನ್ನ ಮಾತುಗಳು ಸಂದರ್ಶನದಲ್ಲಿ ಆಗಲಿ ಭಾಷಣದಲ್ಲಿ ಆಗಲಿ ಹೇಳ್ತಾ ಇರ್ತೀನಿ, ಕನ್ನಡಿಗರು ಅಂತ ನಾವು ಹೆಮ್ಮೆ ಪಡೋಣ ಅಂತ. ಒಂದು, ಭಾರತೀಯರು ಅಂತ ನಾವು ಹೆಮ್ಮೆ ಪಡೋಣ. ಲೆಟ್ ಅಸ್ ಬಿ ಪ್ರೌಡ್ ದ್ಯಾಟ್ ವಿ ಆರ್ ಇಂಡಿಯನ್ಸ್. ಇವತ್ತು ಇಡೀ ವಿಶ್ವಕ್ಕೆ ದೊಡ್ಡ ಒಂದು ಶಕ್ತಿಯಾಗಿರುವಂಥದ್ದು ಭಾರತ. ಅದರಲ್ಲಿ ಅದರ ಸ್ಟ್ರೆಂತ್ ಮೂಲ ಏನಂದರೆ ಆಧ್ಯಾತ್ಮ, ಸ್ಪಿರಿಚುವಾಲಿಟಿ. ನೀವು ಎಲ್ಲೇ ಹೋಗಿ ದರ್ಶನ್, ಕೊನೆಗೂ ಎಲ್ಲ ನಿಂತ್ಕೊಳ್ಳುವಂಥದ್ದು ಫಿಲಾಸಫಿ, ಸ್ಪಿರಿಚುವಾಲಿಟಿ, ಆಧ್ಯಾತ್ಮದಲ್ಲೇ ನಿಂತ್ಕೊಳ್ಳುತ್ತೆ. ಎಲ್ಲಿ ಹೋದರೂ ಕೊನೆಗೂ ಬರುವಂಥದ್ದು ನಾವು ಅಲ್ಲಿಗೆ, ಯಾಕೆಂದ್ರೆ ಇಲ್ಲದೆ ಉತ್ತರ ಸಿಗೋದಿಲ್ಲ. ಏನು ನಾವು ಯಾಕೆ ಬಂದಿದ್ದೀವಿ, ಏನು ಈ ಸೃಷ್ಟಿ, ಏನು ಈ ಬ್ರಹ್ಮಾಂಡ, ಇದೆಲ್ಲ ಯಾಕೆ, ಏನು, ಎಲ್ಲದಕ್ಕೆ ಉತ್ತರ ಸಿಗಬೇಕಾದ್ರೆ ಸ್ಪಿರಿಚುವಾಲಿಟಿಗೆ ಹೋಗ್ಬೇಕು. ನಿನ್ನನ್ನು ನೀನು ತಿಳಿದುಕೋ, ನಿನ್ನಲ್ಲಿರುವಂಥ ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೋ. ನಾನು ವಿದ್ವಾಂಸ ಅಲ್ಲ, ಹೇಳಿದ್ದಕ್ಕೆ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಸಂಗೀತ ನನ್ನಂಥ ಪುಟ್ಟ ಕಲಾವಿದರಿಗೂ ಸಹಕಾರ ಕೊಟ್ಟಿದೆ. ಅದು ಸಂಗೀತದಿಂದ ದೊಡ್ಡವರು ತಿಳ್ಕೊಂಡು, ತ್ಯಾಗರಾಜರಂಥವರು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ, ಪುರಂದರದಾಸರಂಥವರು ಸಾಕ್ಷಾತ್ಕಾರ ಆಗಿದೆ ಅವರಿಗೆಲ್ಲ.
ನಮ್ಮಂಥ ಪುಟ್ಟ ಕಲಾವಿದರು ಗಾಯಕರಿಗೆ ಕೂಡ ಸಂಗೀತ ಏನೋ ಒಂದು ವೈಬ್ರೇಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಹಾಗೆ ಸಂಗೀತದ ಜೊತೆಗೆ ಜ್ಞಾನಾರ್ಜನೆ ಸಹ ಜಾಸ್ತಿ ಖಂಡಿತ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಸಿಗುತ್ತೆ, ಲೌಕಿಕವಾಗಿ ಇದೀವಿ ನೋಡಿದರೆ ಎಷ್ಟು ಜನರ ಪ್ರೀತಿ, ಎಷ್ಟು ಜನರ ಪ್ರೀತಿ, ಇದು ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗತ್ತೆ. ಈ ಜನ ತೋರಿಸ್ತಾ ಇರೋ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಗಲ್ಲ, ಸಾಧ್ಯವಿಲ್ಲ. ಅದಕ್ಕೆ ರಾಜ್ಕುಮಾರ್ ಅಂತ ದೊಡ್ಡ ಕಲಾವಿದರು ಹೇಳೋದು ಹೇಗೆ, ಅಭಿಮಾನಿ ದೇವರುಗಳು ಅಂತ ಹೇಳ್ತಾರಲ್ಲ, ಎಂಥ ಒಳ್ಳೆ ಮಾತದು. ಅದು ಎಲ್ರಿಗೂ ಆದರ್ಶ ಸರ್, ಆ ವರ್ಡ್ ಇದೆಲ್ಲ ಅಭಿಮಾನಿ ದೇವರುಗಳು ಅಂತ, ಅದು ಎಲ್ರಿಗೂ ಆದರ್ಶ. ಖಂಡಿತ ಖಂಡಿತ ಸರ್. ಓಕೆ, ಈಗ ನಿಮಗೆ ಇಷ್ಟವಾದಂಥ ಸಂಗೀತ ಪ್ರಕಾರಗಳನ್ನ ನಾವು ಕೇಳಿದ್ವಿ, ನೀವು ಹೆಚ್ಚಾಗಿ ಈಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಪ್ರೇಕ್ಷಕರಿಂದ ಯಾವ ಸಾಂಗ್ ಅನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಿಮ್ಮಿಂದ? ನನಗೆ ಈಗ ಹರಿವರಾಸನ ಅಂತೂ ಕೇಳಿ ಕೇಳ್ತಾರೆ, ಎಲ್ಲೆಲ್ಲೂ ಸಂಗೀತ ಕೇಳ್ತಾರೆ. ಪವಮನ ಪವಮಾನ ಜಗದ ಪ್ರಾಣ ಸಂಕರೂಷಣ ಪವಮಾನ ಜಗದ ಪ್ರಾಣ, ಇದು ತುಂಬ ಕೇಳ್ತಾರೆ. ಆಮೇಲೆ ಎಲ್ಲೆಲ್ಲೂ ಸಂಗೀತವೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇದಂತೂ ಕೇಳಿಯೇ ಕೇಳ್ತಾರೆ. ಗೆಜ್ಜೆ ಕಾಲ್ಗಳ ನದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಎಷ್ಟು ಚೆನ್ನಾಗಿದೆ ಆ ಪ್ರಾಸ ಎಲ್ಲ. ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಸಾಹಿತ್ಯ ಕೂಡ ದ್ವಿತೀಯ ಅಕ್ಷರ ಪ್ರಾಸ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ದಾಸರೆಲ್ಲ ಇದನ್ನು ಗಮನಿಸಿದ್ದಾರೆ. ಅವರಿಗದು ಅನಾಯಾಸವಾಗಿ ಭಗವಂತನ ಪ್ರೇರಣೆಯಿಂದ ಬಂದಿರುವಂಥದ್ದು, ಸುಮ್ಮನೆ ಕೂತ್ಕೊಂಡು ಬರೀತೀನಿ ಅಂತ ಅಂಥದ್ದೆಲ್ಲ ಬರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭ ಇಲ್ಲ. ಹೌದು ಹೌದು ಹೌದು. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆ, ನೋಡಿ ಪ್ರಾಸ ಹೇಗಿದೆ ನೋಡಿ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲರ, ಈ ಭಾಗ್ಯದ ಲಕ್ಷ್ಮಿ ಅಂತೂ ಇಡೀ ವಿಶ್ವಮಾನ್ಯವಾದಂತ ಒಂದು ಕೀರ್ತನೆ ಇದು. ಬಹುಶಃ ಇದನ್ನ ತಮಿಳ್ನಾಡು ಇಲ್ಲಿ ಇಲ್ಲಿ ಬೇರೆ ಬೇರೆ ಇದರಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇಷ್ಟಪಡ್ತಾರೆ ಇದನ್ನು. ನಾನು ಇವತ್ತು ತಮಿಳ್ನಾಡು ಪ್ರೋಗ್ರಾಮ್ ಹೋದ್ರೆ ಅಲ್ಲಿಯೂ ಈ ಹಾಡನ್ನು ಹಾಡ್ತೀನಿ ನಾನು, ಬೇರೆ ಬೇರೆ ಭಾಷೆಗಳನ್ನ ಹಾಡುವಂತ ಅಭ್ಯಾಸ ಇಟ್ಕೊಂಡಿದ್ದೀನಿ ನಾನು. ಓಕೆ ಓಕೆ. ಅದರ ಜೊತೆಗೆ ನಮ್ಮ ಕನ್ನಡದ್ದು ಕೆಲವು ಆದರೂ ಹಾಡಿಯೇ ಹಾಡ್ತೀನಿ, ಹೊರಗಡೆ ಹೋದ್ರು ಕೂಡ ಹೊರಗಡೆ ಹೋದ್ರು ನಮ್ಮ ನಮ್ದನ್ನ ನಾವು ಹಾಡಿಯೇ ಹಾಡ್ತೀವಿ. ಹಾಗೆ ಇದನ್ನೆಲ್ಲ ಖಂಡಿತ ಹಾಡ್ತೀವಿ. ತೆಲುಗು ನನಗೆ ಬಹಳ ಇಷ್ಟ ಇದೆ, ತುಂಬಾ ಕೇಳಿದೆ. ಪಲುಕೆ ಬಂಗಾರ ಮಾಯೇನ ಇದೆಲ್ಲ ಕೇಳ್ತಾರೆ, ಕೋದಂಡ ಪಾಣಿ ಪಲುಕೆ ಬಂಗಾರ ಮಾಯೇನ, ಎಲ್ಲ ಭಾಷೆಗಳದ್ದು ಇರಲಿ. ಭದ್ರಾಚಲ ರಾಮದಾಸರದ್ದು ಪಲುಕೆ ಬಂಗಾರ ಮಾಯೆ ಪಿಲಿಚೀನ ಪಲುಕವೇಮಿ ಕಲಲೋನಿ ನಾಮ ಸ್ಮರಣ ಮರವ ಚಕ್ಕನಿ ಸ್ವಾಮಿ ಪಲುಕೆ ಬಂಗಾರ ಮಾಯೇನ ಕೋದಂಡ ಪಾಣಿ ಪಲುಕೆ ಬಂಗಾರ ಮಾಯೇನ ಗಮ ಬಮ ಗರಿಸ ನಿ ಸಮಗರಿಸ ಪಸ ನಿ ಸ ನಿ ಬಮ ಬಮ ಗರಿಸ ಆನಂದ ಭೈರವಿ ಆನಂದ ಭೈರವಿ ಹಾಡ್ರೆ ಆನಂದ ಆಗ್ಲೇಬೇಕು ಅಂತ. ಓಕೆ, ಇಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇರ್ತೀರಾ, ತುಂಬಾ ಬಿಸಿ ಆಗಿರ್ತೀರಾ, ಇದ್ರ ನಡುವೆ ಆಕಾಶವಾಣಿನಲ್ಲೂ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಅದು ಹೇಳಿದ್ರು ನನಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದಲಾಗಾಯ್ತು, ನಾನು ಆಕಾಶವಾಣಿಯಿಂದ ನಿರಂತರವಾಗಿ ಅಂದರೆ ಯಾವ ಥರ ಒಂದೊಂದ್ಸಲ ಕರೀತಾರೆ ಅವರು, ಅದಾಗ ಹೋಗಿ ಅಲ್ಲಿ ನಂದು ಭಾವಗೀತೆಗಳಲ್ಲಿ ಆಡಿಷನ್ ಆರ್ಟಿಸ್ಟ್, ನಾನು ಭಾವಗೀತೆಗಳು ತುಂಬ ಹಾಡಿ ಬರ್ತೀನಿ ಆಗ ಕರೀತಾರೆ. ಆಮೇಲೆ ಧ್ವನಿ ಮುದ್ರಣ ಅಂದರೆ ಧ್ವನಿ ಸುರುಳಿಗಳಲ್ಲಿ ತುಂಬ ಹಾಡಿದ್ದೀನಿ, ಅದು ಐ ಥಿಂಕ್ ಒಂದು 1000 ಮೇಲೆ ಆಗಿದೆ ಸಿಡಿಗಳಲ್ಲಿ ಕ್ಯಾಸೆಟ್ಗಳಲ್ಲಿ ಹಾಡಿದ್ದು. ನಾನೇ ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ, ಅದು ಅಂಥ ಪ್ರಾಜೆಕ್ಟ್ಗಳು ಬಂದಿದೆ. ಮತ್ತು ದೂರದರ್ಶನದ್ದು ಮೊದಲಿಂದಲೇ ಟಿ ವಿದು ನಂಟು, ಬೇರೆ ಬೇರೆ ಚಾನೆಲ್ಗಳಲ್ಲಿ ಹಾಡುವಂಥ ಅವಕಾಶ ಆಯಿತು. ಇದರಿಂದಾಗಿ ಬಹುಶಃ ನಾನು ಸ್ವಲ್ಪ ಜನರಿಗೆ ಇನ್ನಷ್ಟು ಹತ್ತಿರ ಆಗೋದಕ್ಕೆ ನನಗೆ ಅನುಕೂಲ ಆಯಿತು. ಆಮೇಲೆ ಇದರ ಜೊತೆಗೆ ಇದು ಪ್ರೊಫೆಷನ್ ನಂದು, ಯಾವುದು ಸಂಗೀತ ನನ್ನ ವೃತ್ತಿ ನನ್ನ ಸರ್ವಸ್ವ. ಓಕೆ, ಜೊತೆಗೆ ಅನಿರೀಕ್ಷಿತವಾಗಿ ನನಗೆ ಸೀರಿಯಲ್ಗಳಿಗೆ ಆಫರ್ ಬಂತು, ಅಲ್ಲಿಗೆ ಆಲ್ರೌಂಡರ್ ಅನ್ನೋ ಪದಕ್ಕೆ. ದೇವರೇ, ನನಗೆ ಮೊದಲೇ ನನ್ನಲ್ಲಿ ಒಬ್ಬ ಕಲಾವಿದ ಅಂದ್ರೆ ಪುಟ್ಟ ಕಲಾವಿದ ಇದ್ದ ನನ್ನಲ್ಲಿ, ಯಾಕೆ ನಾನು ಯಕ್ಷಗಾನ ಥಿಯೇಟರ್ ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದೀನಿ ನಾನು. ಅನಿರೀಕ್ಷಿತವಾಗಿ ನನಗೆ ಸೀರಿಯಲ್ನಲ್ಲಿ ಮಾಡುವಂತ ಅವಕಾಶ ಬಂತು. ಇದೊಂದು 17-18 ವರ್ಷ ಆಯ್ತು. ಅಲ್ಲಿಂದ ಬಂದ ಜರ್ನಿ ಸೀರಿಯಲ್ ಜರ್ನಿ ತುಂಬಾ ಬಂತು, ತುಂಬಾ ಸೀರಿಯಲ್ ಮಾಡಿದೆ.
ಆಮೇಲೆ ಕೆಲವು ಸಿನಿಮಾಗಳಲ್ಲಿ ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ತರ ಕೆಲವೆಲ್ಲ ಸೀರಿಯಲ್ ಅಶೋಕ ಜೋಶ್ ಮೊಂಡ ಆಮೇಲೆ ಮುಖಪುಟ ಆಮೇಲೆ ಈಗೊಂದು ಇದು ಬರ್ತಾ ಇದೆ ಹೊಸ ಸ್ಟ್ರೈಕರ್ ಅಂತ ಒಂದು ಮೂವಿ ಬರ್ತಾ ಇದೆ ಅದರಲ್ಲಿ ಒಬ್ಬ ಸೈಕಾಟ್ರಿಸ್ಟ್ ರೋಲ್ ಮಾಡಿದ್ದೀನಿ ಬರ್ತಾ ಇದೆ ಅವಕಾಶಗಳು ಬಂದಾಗ ಸೀರಿಯಲ್ ತುಂಬ ಆಯ್ತು ಬಿಡಿ ಸೀರಿಯಲ್ ಅಷ್ಟು ವರ್ಷಗಳಿಂದ ನನಗೆ ಅದೇನೋ ಇಷ್ಟ ಬಣ್ಣದ ಹುಚ್ಚು ಅಂತ ಹೇಳಲ್ಲ ಇದೆಲ್ಲ ಅಣ್ಣ ತಮ್ಮ ತರ ಸಂಗೀತ ಎರಡು ಪೂರಕ ಯಾಕಂದ್ರೆ ಐ ಹ್ಯಾವ್ ಈಕ್ವಲ್ ರೆಸ್ಪೆಕ್ಟ್ ಫಾರ್ ಆಕ್ಟಿಂಗ್ ಆಲ್ಸೋ ಮತ್ತೆ ಈ ಒಂದು ಈ ಗಾಯನ ಜೊತೆಗೆ ಅಭಿನಯ ಕ್ಷೇತ್ರ ತುಂಬ ಒಳ್ಳೆ ಕ್ಷೇತ್ರ ಅದರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ತುಂಬ ಒಳ್ಳೆ ಕ್ಷೇತ್ರ ಮತ್ತು ಎರಡು ಒಂದಕ್ಕೊಂದು ನೀವು ಹೇಳಿದಾಗೆ ಕಾಂಪ್ಲಿಮೆಂಟ್ರಿ ಪೂರಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಹೇಳಿದ್ರು ಒಂದ್ಸಲ ನೀವು ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಗೊತ್ತು ಖಂಡಿತ ಮುಂದುವರಿಸಿ ಅದನ್ನು ಯಾಕೆಂದ್ರೆ ನಾವು ಕಲಾವಿದರು ಗಾಯಕರು ತುಂಬ ಭಾವುಕರಾಗಿರ್ತೀವಿ ಆ ಎಕ್ಸ್ಪ್ರೆಷನನ್ನು ಅಲ್ಲಿ ಚೆನ್ನಾಗಿ ತೋರಿಸ್ಬೋದು ನೀವು ಅದನ್ನು ಮುಂದುವರಿಸಿ ಅಂತ ಲೆಜೆಂಡರಿ ಸಿಂಗರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ಹಾಗಾಗಿ ಅದು ಒಂದು ಯಾಕಂದ್ರೆ ಎಲ್ಲವೂ ಇರುವಂಥದ್ದು ಮನಸ್ಸಿನ ಭಾವನೆಗಳಲ್ಲಿ ನನಗೆ ತುಂಬ ಇಷ್ಟ ಸೀರಿಯಲ್ಲು ಬಟ್ ಅದನ್ನು ನನಗೊಂದು ಪ್ಯಾಷನ್ ಆಗಿ ಇಟ್ಕೊಂಡು ಪ್ರೊಫೆಷನ್ ಆಗಿ ನಾನು ಮ್ಯೂಸಿಕನ್ನು ಇಟ್ಕೊಂಡಿದ್ದೀನಿ ಓಕೆ ಸರ್ ಈಗಾಗಲೇ ನೀವು ಸಾಕಷ್ಟು ಮೈಲುಗಳನ್ನು ಸಾಧಿಸಿದ್ದೀರಾ ಅದರಲ್ಲೂ ಸಹ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರುತ್ತೆ ನಾನು ನೆಕ್ಸ್ಟ್ ಇದನ್ನು ಮಾಡಬೇಕು ಅಂತ ಸೊ ಶಶಿಧರ್ ಸರ್ಗೆ ಏನು ನೆಕ್ಸ್ಟ್ ಗುರಿ ಒಂದು ನನಗೆ ದೇವರು ಶಕ್ತಿ ಕೊಡುವಷ್ಟು ಸಮಯ ಜನರಿಗೆ ನಿರಂತರವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಸಂತೋಷ ಕೊಡುವಂಥ ಸಂಗೀತದಿಂದ ಓಕೆ ಸಂಗೀತ ಆಗ್ಬೋದು ಅದು ಆ್ಯಕ್ಟಿಂಗ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ತುಂಬ ಜನರಿಗೆ ಸಂತೋಷ ಕೊಡುವಂಥದ್ದು ಮತ್ತು ಸಮಾಜಮುಖಿಯಾಗಿ ಇನ್ನಷ್ಟು ತೊಡಗಿಸಿಕೊಳ್ಳುವಂಥ ಒಂದು ಆಸಕ್ತಿ ಇದೆ ಅದು ಯಾವ ರೀತಿಯಲ್ಲಿ ನೋಡಬೇಕು ನನ್ನದೇ ಆದಂಥ ಒಂದು ಸಂಗೀತ ಸಂಸ್ಥೆಯನ್ನು ಅದು ಹೆಚ್ಚು ನನ್ನ ಈ ಬಿಸಿ ಆ್ಯಕ್ಟಿವಿಟಿ ಜೊತೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ವೀಕ್ಲಿ ಒಂದು ಎರಡು ಸಲ ಕ್ಲಾಸ್ ತಗೊಳ್ತೀನಿ ಅಷ್ಟೇ ಅದನ್ನು ಸ್ವಲ್ಪ ವಿದ್ಯಾಲಯವಾಗಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನುವಂಥ ಯೋಜನೆ ಇದೆ ನನ್ನ ಹೆಂಡತಿನೂ ಒಳ್ಳೆ ಕಲಾವಿದೆ ಅವಳು ಭರತನಾಟ್ಯ ಕಲಾವಿದೆ ಸೀರಿಯಲ್ ಅವಳು ಸೀತಾಕೋಟೆ ಅಂತ ಸೊ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಸಂಗೀತ ನೃತ್ಯ ಸಂಸ್ಥೆಯನ್ನು ಸ್ವಲ್ಪ ಬೆಳೆಸಬೇಕು ಅನ್ನುವಂಥ ಒಂದು ಆಸೆ ಇದೆ ಅದು ಯಾವಾಗ ಇದಾಗತ್ತೆ ಗೊತ್ತಿಲ್ಲ ನೆರವೇರತ್ತೆ ಗೊತ್ತಿಲ್ಲ ಮತ್ತು ಮುಖ್ಯವಾಗಿ ನನ್ನ ಸಂಗೀತದಲ್ಲಿ ನಾನು ಇನ್ನಷ್ಟು ಹೆಚ್ಚು ಸಾಧಿಸಬೇಕು ಅನ್ನುವಂಥ ನನ್ನ ತುಡಿತ ಹಂಬಲ ಇದ್ದೇ ಇರುತ್ತೆ ನನ್ನ ಸಂಗೀತದಲ್ಲಿ ನಾನು ಇನ್ನಷ್ಟು ತುಂಬ ಸಾಧನೆ ನನ್ನ ಸಾಧನೆ ಜಾಸ್ತಿ ವೈಯಕ್ತಿಕವಾದ ಸಾಧನೆ ಜಾಸ್ತಿ ಆಗಬೇಕು ದುಡ್ಡು ಬರುತ್ತೆ ಹೋಗುತ್ತೆ ನನ್ನನ್ನು ಇವತ್ತು ಉಳಿಸಿದ್ದು ಸಂಗೀತನೇ ಬೆಂಗಳೂರಿನಲ್ಲಿ ನಾನು ಊಟ ಮಾಡ್ತಾ ಇರೋದು ಸಂಗೀತದಿಂದಲೇ ಸರಸ್ವತಿ ಕೈ ಬಿಡ್ಲಿಕ್ಕಿಲ್ಲ ಅನ್ನುವಂಥ ಒಂದು ವಿಶ್ವಾಸನೂ ಇದೆ ನಮ್ಮದೇ ಆದ ರೀತಿಯಲ್ಲಿ ಮುಂದೆ ಮುಂದೆ ಹೋಗೋಣ ಮುಂದೆ ಸಾಗೋಣ ಹೇಳ್ತಾರಲ್ಲ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರುವಂತ ನನಗೆ ವಿವೇಕಾನಂದರು ಅಂದರೆ ತುಂಬ ಆದರ್ಶ ಅವರು ಹೇಳ್ತಾರೆ ಒಂದು ಕಡೆ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ನಮ್ಮ ಸ್ಟ್ರೆಂತ್ ಗಟ್ಟಿಯಾಗಿಲ್ಲ ಸ್ಟ್ರೆಂತ್ ಅಂದರೆ ಇನ್ನರ್ ಸ್ಟ್ರೆಂತ್ ಹೇಳ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗಲಿ ಜನರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಕೊಡುವತ್ತ ಜನರಲ್ಲಿ ಹೆಚ್ಚಿನ ಒಂದು ಬದುಕಿನ ಉಲ್ಲಾಸವನ್ನು ಜಾಗೃತಗೊಳಿಸುವತ್ತ ನನ್ನದೇ ಆದ ಪ್ರಯತ್ನ ನಿರಂತರವಾಗಿರುತ್ತೆ ಅಂತ ಅಷ್ಟೇ ಓಕೆ ಸರ್ ಇದಿಷ್ಟು ನಿಮ್ಮ ಪ್ರೊಫೆಷನಲ್ ಲೈಫ್ ಆಯಿತು ಇನ್ನು ನಿಮ್ಮ ಪರ್ಸ್ನಲ್ ಲೈಫ್ ಕಡೆ ಬರುವಂಥದ್ದಾದರೆ ನಿಮ್ಮ ಫ್ಯಾಮಿಲಿ ಧರ್ಮಪತ್ನಿ ಮಕ್ಕಳು ತಾಯಿ ಇವ್ರ ಬಗ್ಗೆ ನನಗೆ ಅದೇ ತಂದೆ ತಾಯಿ ಅವರ ಆಶೀರ್ವಾದದಿಂದ ನಾನು ಇಷ್ಟರ ಮಟ್ಟಿಗೆ ಇರೋದಕ್ಕೆ ಸಾಧ್ಯ ಅವ್ರ ತಾಯಿಯು ನಮ್ಮ ಊರಲ್ಲಿದ್ದಾರೆ ಈಗ ಅಲ್ಲಿ ನಮ್ಮ ತೋಟ ಅಲ್ಲಿ ನೋಡೋದು ಅಲ್ಲಿ ಅಕ್ಕ ಭಾವ ತಾಯಿ ಅಲ್ಲಿದ್ದಾರೆ ಅವರು ತುಂಬ ಅಮ್ಮನೂ ಅಷ್ಟೇ ಶಿ ವೆರಿ ಡಿವೈನ್ ಹಾರ್ಟೆಡ್ ಲೇಡಿ ಅಪ್ಪ ಬಿಟ್ಟು ಹೋದದನ್ನು ಮುಂದುವರಿಸ್ತಾ ಇದ್ದಾರೆ ಅಪ್ಪ 8 ವರ್ಷ ಆಯಿತು ಭೌತಿಕವಾಗಿ ನನ್ನ ಜೊತೆ ಇಲ್ಲ ಆ್ಯಂಡ್ ನನ್ನ ತಮ್ಮ ತುಂಬ ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೆಡ್ ಆಗಿದ್ದಾನೆ ರಘುರಾಮ್ ಕೋಟೆ ಅಂತ ಆಮೇಲೆ ನನ್ನ ವೈಫ್ ಈಗ ಹೇಳಿದೆ ನಾನು ಸೀತಾಕೋಟೆ ಅಂತ ಅವಳು ತುಂಬ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ ಸೀರಿಯಲ್ ಮಾಡ್ತಾ ಇದ್ದಾಳೆ ಒಳ್ಳೆ ಭರತನಾಟ್ಯ ಕಲಾವಿದೆ ಥಿಯೇಟರ್ ಆರ್ಟಿಸ್ಟು ರಂಗಭೂಮಿ ಕಲಾವಿದೆ ಮತ್ತು ನನ್ನ ಮಗ ಒಬ್ಬ ಇದೆ ನನಗೆ ಅವನು ಐ ಎ ಎಸ್ ಮಾಡಬೇಕು ಅನ್ನೋ ಕನಸನ್ನು ಹೊತ್ಕೊಂಡಿದ್ದಾನೆ ಅವನು ಈಗ ಎಮ್ ಎ ಮಾಡ್ತಾ ಇದ್ದಾನೆ ಕ್ರೈಸ್ಟ್ ಕಾಲೇಜಲ್ಲಿ ಎಮ್ ಎ ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾನೆ ಸಂಗೀತದಲ್ಲೆಲ್ಲ ಭಾಳ ಆಸಕ್ತಿ ಇದೆ ಬಟ್ ಅವನ ಲೈನ್ ಮೋಸ್ಟ್ಲಿ ಐ ಎ ಎಸ್ ಮಾಡಬೇಕು ಅಂತ ಇದೆ ಹೌ ಫಾರ್ ಇಟ್ ಅನ್ನೋದು ದೇವ್ರು ಹೇಗೆ ನಡೆಸ್ತಾ ನೋಡಬೇಕು ಅಕಾಡೆಮಿಕಲ್ ತುಂಬ ನಾಲೆಜ್ ಓರಿಯೆಂಟೆಡ್ ಅವನು ತುಂಬ ಅದೇ ಹೇಳ್ತಾರಲ್ಲ ನಹಿ ಜ್ಞಾನೇನ ಸದೃಶ್ಯಂ ಅಂತ ಈಸ್ ಇನ್ ಪರ್ಸೂಟ್ ಆಫ್ ನಾಲೆಜ್ ಜ್ಞಾನದ ಹಿಂದೆ ಇದ್ದಾನೆ ಅವನು ಆಮೇಲೆ ಮೋದಿ ಫ್ಯಾನು ಅವನು ಚೆನ್ನಾಗಿ ಓದಾ ಇದ್ದಾನೆ ನೋಡೋಣ ನಡೀತಾ ಇದೆ ಬಹುಶಃ ಫ್ಯಾಮಿಲಿ ಸಪೋರ್ಟ್ ಇದ್ದ ಕಾರಣ ನನಗೂ ಏನೋ ಸ್ವಲ್ಪ ಸಾಧನೆ ಮಾಡೋದಕ್ಕೆ ಅನುಕೂಲ ಆಯಿತು
ಸಾಧನೆ ಅನ್ನೋದಕ್ಕಿಂತ ಚಟುವಟಿಕೆಗಳು ನಡೀತಾ ಇದೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋ ಹೊಸ ಗಾಯಕರ ಬಗ್ಗೆ ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಇವಾಗ ಅಬಂಡೆಂಟ್ ಟ್ಯಾಲೆಂಟ್, ಟ್ಯಾಲೆಂಟ್ ಹಿಂದೇನೂ ಇತ್ತು ದರ್ಶನ್, ಟ್ಯಾಲೆಂಟ್ ಹಿಂದೇನೂ ಇತ್ತು, ಮುಂದೇನೂ ಇರುತ್ತೆ, ಯಾವತ್ತೂ ಇರುತ್ತೆ. ಆ ಟ್ಯಾಲೆಂಟ್ಗೆ ಪೋಷಣೆ ಮಾಡುವಂಥ ಅವಕಾಶಗಳು, ಸಂದರ್ಭಗಳು, ಆಪರ್ಚುನಿಟೀಸ್ ಹೇಗಿದೆ ಅಂತ. ನೀವಾಗಲೇ ಹೇಳಿದ ಹಾಗೆ ನಾವು ಚಿಕ್ಕವರಾಗಿದ್ದಾಗ, ನೀವು ಚಿಕ್ಕವರಾಗಿದ್ದಾಗಲೂ ಸ್ವಲ್ಪ ಕಡಿಮೆ, ನಾವು ಅಂತೂ ಚಿಕ್ಕವರಾಗಿದ್ದಾಗ ನಮಗೆ ಒಂದು ಕಾಂಪಿಟೀಷನ್ಗೆ ಹೋಗೋದಂದರೆ ದೊಡ್ಡ ವಿಷಯ ಅದು. ಹೌದು, ಇಂಟರ್ ಕ್ಲಾಸ್, ಇಂಟರ್ ಕಾಲೇಜ್, ಇಂಟರ್ ಇದು ಸ್ಕೂಲು, ಇಂಟರ್ ಕಾಲೇಜಿಗೆ ಕಾಂಪಿಟೇಷನ್ಗೆ ಹೋಗೋದೊಂದು ದೊಡ್ಡ ವಿಷಯ. ಈಗಿನ ಮಕ್ಕಳಿಗೆ ಹಾಗಲ್ಲ. ಈಗಿನ ಮಕ್ಕಳಿಗೆ ಟಿ ವಿ ಬಂದ ಮೇಲೆ ಎಷ್ಟು ವಿಷಯ ನೋಡೋಕೆ ಸಿಗತ್ತೆ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ, ನನ್ನ ಮೇಯ್ನ್ ಅಷ್ಟೇ. ಎಲ್ಲ ಫಸ್ಟ್ ಪಾಯಿಂಟು ಒಳ್ಳೇದು ಯಾವುದಂತ ನೀವೇ ಜಡ್ಜ್ ಮಾಡಬೇಕು. ಅದು ಸಂಗೀತದಲ್ಲೇ ಆಗಲಿ, ಬೇರೆ ಬದುಕಿನ ಬೇರೆ ಬೇರೆ ಮಜಲುಗಳಲ್ಲೇ ಆಗಲಿ, ಒಳ್ಳೇದು ಯಾವುದು ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಹೇಳಿದಲ್ಲ, ಈಗಿನ ಸ್ವಲ್ಪ ಟ್ರೆಂಡಲ್ಲಿ ನನಗೆ ಬೇರೇನಿಲ್ಲ, ಸ್ವಲ್ಪ ಫ್ಯೂಷನ್ 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 ಅಂತ ಹೇಳ್ತಾರೆ, ಅದರಲ್ಲಿ ಮೂಲ ಸ್ವರೂಪಕ್ಕೆ ಕೆಲವು ಧಕ್ಕೆ ಬರುವಂಥ ಒಂದು ಸಾಧ್ಯತೆ ಇದೆ, ಆಗಿದೆ ಅದು. ಅದನ್ನು ಸ್ವಲ್ಪ ಇದು ಮಾಡಿ ನೀವು ಮೂಲ ಸ್ವರೂಪ, ಅದು ಕ್ಲಾಸಿಕಲ್ ಇರ್ಬೋದು, ಲೈಟ್ ಇರ್ಬೋದು, ಫಿಲ್ಮ್ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಒಂದು ಗಮನ ಕೊಡಿ. ಮತ್ತೆ ದೇರ್ ಈಸ್ ನೋ ಶಾರ್ಟ್ಕಟ್. ಈ ಶಾರ್ಟ್ ನಾನು ನಾಲ್ಕು ಹಾಡು ಕಲಿತ ಕೂಡಲೇ ನಾನು ಎಸ್ ಪಿ ಜೊತೆ ಹಾಡುವಂಥ ಅವಕಾಶ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಅಂದರೆ ಎಲ್ಲರೂ ಹಾಗೆ ಅಂತ ಅಲ್ಲ, ನಾನು ಹೇಳಿದೆ ಎಷ್ಟೋ ಮಕ್ಕಳಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇದೆ, ಅವರು ಸಾಧನೆ ಮಾಡಿರ್ತಾರೆ, ನಮಗೆ ರೋಮಾಂಚನ ಆಗುತ್ತೆ ಅವ್ರು ಹಾಡೋದು ಕೇಳಿದರೆ. ಬಟ್ ಈಗ ಏನಾಗಿದೆ ನೋಡಿ, ಕೆಲವರಿಗೆಲ್ಲ ಒಂದು ನಾಲ್ಕು ಹಾಡು ಗಟ್ಟಿ ಮಾಡಿಕೊಂಡ್ರೆ ಎಸ್ ಪಿ ಅವರಂಥ ದೊಡ್ಡ ಗಾಯಕರ ಜೊತೆಯಲ್ಲಿ ಹಾಡುವಂಥ ಅವಕಾಶಗಳು ಬಂದುಬಿಡುತ್ತೆ. ಅದು ಎಷ್ಟು ಸಮಯ ಮುಂದುವರಿಯುತ್ತೆ ಅಂದ್ರೆ ಇಂಪಾರ್ಟೆಂಟ್. ಸಂಗೀತ ಅದು ಸರಸ್ವತಿ ಆರಾಧನೆ, ನಿರಂತರವಾದ ಆರಾಧನೆ. ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿಕೊಂಡು 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 ಮುಂದುವರಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗಬೇಕು. ನಿಮ್ಮ ಆಡಿಯನ್ಸ್ಗೆ ಗೌರವದಿಂದ ಅವರನ್ನು ನೋಡಿ, ಆಡಿಯನ್ಸನ್ನು ತುಂಬ ಪ್ರೀತಿಯಿಂದ ನೋಡಿ. ಓ, ನನಗೇನೋ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋ ವಿನಮ್ರ ಭಾವ ಇರಲಿ. ಇದೆಲ್ಲ ನಾನು ಜನರಲ್ ಆಗಿ ಹೇಳುವಂಥದ್ದು. ಇದನ್ನೆಲ್ಲ ಅವರ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ, ಸಂಸ್ಕಾರದಲ್ಲಿ ಬಂದಿರ್ತದೆ. ನಾನೊಬ್ಬ ಹಿರಿಯನಾಗಿ, ಏಜಲ್ಲಿ ಹಿರಿಯ ಅಂತ ತಿಳ್ಕೊಂಡು ನಾನು ಇದನ್ನೆಲ್ಲ ಹೇಳ್ತೀನಿ. ಮತ್ತು ಸಾಧನೆ ನಿರಂತರವಾಗಿ, ಯಾಕೆಂದರೆ ಒಬ್ಬ ಸಂಗೀತಗಾರನಾಗಿರೋದು ಅದು ಮಹಾಭಾಗ್ಯ, ಒಬ್ಬ ಗಾಯಕನಾಗಿರುವಂಥದ್ದು ಮಹಾಭಾಗ್ಯ, ದೇವರು ಕೊಟ್ಟಂಥ ವರ. ಅದನ್ನು ಯಾವತ್ತೂ ವೇಸ್ಟ್ ಆಗ್ಲಿಕ್ಕೆ ಬಿಡಬೇಡಿ. ಮತ್ತೆ ದುಶ್ಚಟಗಳಿಗೆ ದಾಸರಾಗಬೇಡಿ. ಅದು ಮುಖ್ಯ. ಅದೊಂದು ನಾನು ನನ್ನ ಕಣ್ಣೆದುರೇ ಎಂಥ ಅದ್ಭುತ ಟ್ಯಾಲೆಂಟ್ ಇರುವವರು ಕೂಡ ದುಶ್ಚಟಗಳು, ಅದರ ವಿವರಣೆ ಬೇಡ, ಸಮಯದ ಅವಕಾಶ ಇಲ್ಲ, ಅಂಥ ದುಶ್ಚಟಗಳಿಂದಾಗಿ ಜೀವನವನ್ನೇ, ಸಂಗೀತವನ್ನೇ ಹಾಳು ಮಾಡಿಕೊಂಡದ್ದು ನಾನು ನೋಡಿದ್ದೀನಿ ಎಷ್ಟೋ ಜನ. ಈವನ್ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅದರ ವಿಷಯದಲ್ಲಿ ಎಷ್ಟೋ ಜನ ಮಾದರಿಯಾಗಿಲ್ಲ. ಅದನ್ನು ಬಿಟ್ಬಿಟ್ಟು ನಾವು ಅವರ ಸಂಗೀತ ಮಾತ್ರ ಕೇಳೋಣ, ಒಳ್ಳೇದಂತ. ಅದೊಂದು ಬೇಕು ಜಜ್ಮೆಂಟ್ ನಮ್ಗೆ ಯಾವುದು. ಅದೆಲ್ಲ ಬಹುಶಃ ಪೇರೆಂಟ್ಸ್ ಸಂಸ್ಕಾರ ಕೊಡಬೇಕು. ಅದನ್ನೆಲ್ಲ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಸಂಗೀತವನ್ನ, ನಮ್ಮ ಭಾರತೀಯ ಸಂಗೀತವನ್ನ, ನಮ್ಮ ಕನ್ನಡ ಸಂಗೀತವನ್ನ ತುಂಬಾ ತುಂಬಾ ಇನ್ನಷ್ಟು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನೀವೆಲ್ಲ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಮುಂದುವರಿವಿ ಅಂತ ನಾನು ಹಾರೈಸ್ತೀನಿ ಸರ್. ಹಾಗೆ ಕಡೆಯದಾಗಿ ಈಗ ನಿಮ್ಮ ಸಂಗೀತದ ಜರ್ನಿಯಲ್ಲಿ ನಿಮಗೆ ಮರೆಯಲಾಗದಿರುವಂತಹ ಒಂದು ಅನುಭವ, ಘಟನೆ ಅಂತ ಇದಿರುತ್ತೆ, ಆ ಒಂದು ಯಾವ್ದಾದ್ರು ನೆನಪು ಮೆಲುಕು ಹಾಕ್ಬೋದ? ತುಂಬಾ ಇದೆ, ಒಂದೆರಡು ಹೇಳಿಬಿಡ್ತೀನಿ ಅಷ್ಟೇ. ಒಂದು, ನಾನು ಉಡುಪಿ ಪರ್ಯಾಯದಲ್ಲಿ ಅವ್ರು ಬಹಳ ಹಿಂದೆ, ಒಂದು 15 ವರ್ಷ ಹಿಂದೆ ಹಾಡ್ತಾ ಇದ್ದಾಗ, ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲ್ಲಿ ಪಿಳ್ಳಂಗೋವಿ ಹಾಡ್ತಾ ಇದ್ದಾಗ, ಅಂದದಾಕಳ ಕಂದಕರು, ಅದು ಕಾಕತಾಳಿ ಆಗಿರ್ಬೋದು ಅದು. ಆ ಟೈಮಿಗೆ ಸಾವಿರಾರು ಜನ, ಅಂದ್ರೆ ಎಷ್ಟು ಸಾವಿರ ಅಂತಲ್ಲ, ಅಂತ ರಶ್ಶು. ಅದರ ಮಧ್ಯದಲ್ಲಿ ಒಂದು ಆಕಳು ಬಂದಲ್ಲಿ, ದನ ಬಂದು ನಿಂತಿದ್ದು, ಅದು ಎಲ್ರಿಗೂ ರೋಮಾಂಚನ ಆಯ್ತು, ನನಗೂ ರೋಮಾಂಚನ ಆಯ್ತು. ಇನ್ನೊಬ್ಬ ಭಿಕ್ಷುಕನ ತರ ಕೊಲ್ಲೂರಲ್ಲಿ ಹಾಡ್ತಾ ಇದ್ದೆ ನಾನು, ಭಿಕ್ಷುಕನ ತರ ಇದ್ದ ಸರ್. ಅವನಿಗೆ ಏನಾಯ್ತು ಗೊತ್ತಿಲ್ಲ, ಅವನ ಮೇಲಿದ್ದ ಶಾಲನ ನನಗೆ ಹೊಡೆಸಿದ. ಅವನು ಆಕ್ಚುಲಿ ವರ್ಚುವಲಿ ವಾಸ್ ಎ ಬೆಗ್ಗರ್, ಆ ಥರ ಅನ್ಸುತ್ತೆ ನನಗೆ. ಅಂಥವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಇನ್ನು ಲಾಸ್ಟ್ ಒಂದು ಇನ್ಸಿಡೆಂಟ್ ಹೇಳಿಬಿಡ್ತೀನಿ. ನನ್ನ ಸಂಗೀತದ ಇಬ್ಬರು ದಿಗ್ಗಜರು, ನನಗೆ ಪ್ರಾತಸ್ಮರಣೀಯರು, ಜೇಸ್ ದಾಸ್ ಅವ್ರನ್ನ ಇತ್ತೀಚೆಗೆ ಮೀಟ್ ಮಾಡಿ ಅವರ ಆಶೀರ್ವಾದ ತಗೊಂಡೆ. ಬಾಲಮುರಳಿ ಅವರನ್ನು ಒಂದು 2-3 ವರ್ಷ ಹಿಂದೆ ಮೀಟ್ ಮಾಡಿ
ಬಾಲಮುರಳಿಯವರೊಟ್ಟಿಗೆ ಕಳೆದಂಥ ಕ್ಷಣಗಳು, ಒಂದು ಗಂಟೆ ಅವ್ರ ಜೊತೆ ಕಳೆಯುವಂಥ ಅವಕಾಶ ಆಯಿತು. ಅವ್ರು ಒಂದೇ ಮಾತು ಹೇಳಿದರು, ನಾನು ನಿನ್ನ ಖುಷಿಪಟ್ಟು ನಿನ್ನ ಕಚೇರಿಯನ್ನು ನಾನು ಚೆನ್ನೈಯಲ್ಲಿ ಅರೇಂಜ್ ಮಾಡ್ತೇನೆ, ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್ ಇನ್ ಚೆನ್ನೈ ಅಂತೇಳಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಪ್ರಶ್ನೆ, ಅಷ್ಟು ಮೆಚ್ಚಿಕೊಂಡ್ರಲ್ಲ ಬಾಲಮುರಳಿನೇ ಮೆಚ್ಚಿಕೊಂಡ್ರೆ ನನಗೆ ಎಷ್ಟು ಸಂತೋಷ ಆಗಬೇಡ. ನನಗೆ ನಾನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ನಮಗೂ ತಿಂದು ಅವ್ರ ಕಾಲಿಗೆ ಬಿದ್ದುಬಿಟ್ಟೆ. ಅವ್ರು ನನ್ನ ಅಪ್ಕೊಂಡು ಆ ಪ್ರೀತಿ ತೋರಿಸಿದ್ದಿದೆಯಲ್ಲ, ನಾನು ಮರೆಯೋಕೆ ಸಾಧ್ಯ ಇಲ್ಲ. ದೇವದಾಸ್ ಅವರು ಇತ್ತೀಚೆಗೆ ಸಿಕ್ಕಿ ನನಗೆ ಆಶೀರ್ವಾದ ಮಾಡಿದ್ದನ್ನು ಮರೆಯೋಕೆ ಸಾಧ್ಯ ಇಲ್ಲ. ಹೀಗೆ ಸಾಕಷ್ಟು ಘಟನೆಗಳಿವೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚು ನನ್ನ ತಂದೆಯವರು ನನ್ನ ಸಂಗೀತವನ್ನು ಇಷ್ಟಪಡ್ತಾ ಇದ್ದಂಥ ರೀತಿ, ಅದು ಸದಾ ಹಸಿರು ನನಗೆ. ನನ್ನ ಹೃದಯದಲ್ಲಿ ನನ್ನ ತಂದೆಯವ್ರನ್ನ ಇಟ್ಕೊಂಡಿದ್ದೀನಿ. ಅವರ ಆಶೀರ್ವಾದ ನಾನು ಯಾವತ್ತೂ ಕಾಪಾಡಲಿ ಅಂತ ಹಾರೈಸ್ತೀನಿ. ಓಕೆ ಸರ್, ಕಡೆಯಾಗಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುಂಚೆ ನಿಮ್ಮ ಧ್ವನಿಯಲ್ಲಿ ಹರಿವರ ಸಮಾನ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ ಆರಾಧ್ಯ ಪಾದುಕಂ, ಅರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ, ಶರಣಕೀರ್ತನಂ ಸ್ವಾಮಿ ಶಕ್ತಮಾನಸಂ, ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ, ಅರುಣಭಾಸುರಂ ಸ್ವಾಮಿ ಭೂತನಾಯಕಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ, ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ, ಪ್ರಣತಕಲ್ಪಕಂ ಸ್ವಾಮಿ ಸುಪ್ರಭಾಂಜಿತಂ, ಪ್ರಣವಮಂದಿರಂ ಸ್ವಾಮಿ ಕೀರ್ತನ ಪ್ರಿಯಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಬಹಳ ಖುಷಿ ಆಯ್ತು ಸರ್, ನಿಜವಾಗ್ಲು ಧನ್ಯವಾದ ಸ್ನೇಹಿತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನೀವು ವಿಶೇಷವಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ, ಮುಖಸ್ತುತಿ ಎಲ್ಲ. ಯಾಕೆಂದ್ರೆ ಒಳ್ಳೆಯ ರೀತಿಯ ಒಂದು ಪ್ರಶ್ನೆಗಳೆಲ್ಲ ಬಂದಾಗ ನಮಗೂ ನಮ್ಮ ಮನಸ್ಸಿನ ಭಾವನೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಾನು ಆಕಾಶ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಆಕಾಶ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ವಂದಿಸ್ತಾ ಇದ್ದೀನಿ. ನಿಮ್ಗೆ ಶುಭವಾಗಲಿ, ಎಲ್ರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನೋಡಿದ್ವಲ್ಲ ವೀಕ್ಷಕರೇ, ಆರ್ಯಭಟ ಶ್ರೇಷ್ಠ ಗಾಯಕರಾದಂಥ ಶ್ರೀಯುತ ಶಶಿಧರ್ ಕೋಟೆ ಅವರ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ವಿ. ನಿಜವಾಗ್ಲೂ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ, ನಮ್ಮ ಜೀವನದಲ್ಲೂ ನಾವು ಮರೆಯಕ್ಕಾಗದಿರುವಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮದ ನಾವು ಮುನ್ನುಡಿಯನ್ನು ಮಾಡ್ತೀವಿ ಅಂದಾಗ ಅದು ಶ್ರೇಷ್ಠರಿಂದ ಪ್ರಾರಂಭವಾದರೆ ಬಹಳನೇ ಒಂದು ರೀತಿ ಉನ್ನತ ಮಟ್ಟಕ್ಕೆ ತಲುಪುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಶಿಧರ್ ಕೋಟೆ ಅವರು ಆಗಮಿಸಿದ್ದು ನಮಗೆಲ್ಲರಿಗೂ ಬಹಳನೇ ಹೆಮ್ಮೆ ಅಂತ ಅನಿಸಿದೆ. ಹಾಗೆ ಇನ್ನಷ್ಟು ಮತ್ತಷ್ಟು ವಿಭಿನ್ನ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ನಾವು ಸಹ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಹಿನಿ.